ಜಗತ್ತನ್ನೇ ರಕ್ಷಿಸೋ ಮಹಾಮಾತೆ ನೀನು. ನಿನ್ನ ನಂಬದವರು ನಿನ್ನ ನೋಡಬೇಕು ಅನ್ನೋ ಆಸೆಯಿಂದ ಹುಡುಕಿ ಹುಡುಕಿ ಅಲಿತಾರೆ. ನಿನ್ನ ನಂಬದೇ ಇರೋರು ನೀನು ಯಾವ ಜಾಗದಲ್ಲಿ ಇದೆಯೋ ಅಂತ ಅಂಜಿ ಅಲಿತಾರೆ. ಆದರೆ ಇವ್ರು ಯಾರಿಗೂ ದರ್ಶನ ಕೊಡದೆ ಇರೋ ನೀನು ನನಗೆ ಈ ರೀತಿ ದರ್ಶನ ಕೊಡೋದನ್ನ ನೋಡಿದ್ರೆ ನನ್ನ ಏಳೇಳು ಜನ್ಮದ ಪುಣ್ಯ ಇರಬೇಕು ಅನ್ಸುತ್ತೆ. ಸೋಮು, ರಾತ್ರಿ ಎಲ್ಲ ನಿದ್ರೆ ಇಲ್ಲದೆ ಅಮ್ಮನ ವಿಗ್ರಹ ಬರೀತಿದ್ಯಪ್ಪ. ಹೌದು ಸ್ವಾಮಿಯವರೇ, ಹೇಗಿದೆ? ಆ ತಾಯಿನೇ ಸಾಕ್ಷಾತ್ ಕಣ್ಣೆದುರು ಬಂದಂಗಿದೆ. ನೀವು ಹೀಗೆ ಹೇಳ್ತೀರಿ, ಆದ್ರೆ ಕೆಲವರು ನನ್ನನ್ನು ಕೆಲ್ಸಕ್ಕೆ ಬರದಿದ್ದನು ಸೋಮಾರಿ ಅಂತಾರೆ. ನೀನೇನು ಯೋಚನೆ ಮಾಡಬೇಡ, ನಮ್ಮೂರಿನಲ್ಲಿ ಕೆಲವರು ಕೈ ಇರೋದು ಬರೀ ಊಟ ಮಾಡೋಕ್ಕೆ ಅಂತ ತಿಳ್ಕೊಂಡಿದ್ದಾರೆ. ನಿನ್ನ ಪಾಡೆ ನೀನು ಬರಿತಾನೇ ಇರು, ಆ ತಾಯಿ ಖಂಡಿತ ಕಾಪಾಡ್ತಾಳೆ. ತಮ್ಮ ಆಶೀರ್ವಾದ. ತಾಯಿ, ಜಗನ್ಮಾತೆ. ಅವನು ರಾತ್ರಿನೂ ಸರಿಯಾಗಿ ಊಟ ಮಾಡಲಿಲ್ಲ, ಬರುವಾಗಲೇ ಹಸಿವು ಅಂತ ಬರ್ತಾರೆ. ನನಗೂ ಎರಡು ದಿವಸದ ಮೈಗೆ ಸರಿಯಾಗಿಲ್ಲ, ಕೆಲಸಕ್ಕೆ ಹೋಗೋದಕ್ಕೆ ಆಗಲಿಲ್ಲ. ಪಾರ್ವತಿ, ಅಚ್ಚರ ಅಕ್ಕಿದ್ರೆ ಕೊಟ್ಟಿರ್ತೀಯ, ಆಮೇಲೆ ಕೊಟ್ಬಿಡ್ತೀನಿ. ಲಚ್ಚವ್ವ, ಕೊಡೋಕ್ ನಾನಿಲ್ಲ ಅನ್ನೋಲ್ಲ, ಆದ್ರೆ ಹೀಗಂದಿಂತ ಕೋಪಿಸ್ಕೋಬೇಡ. ಬೆಳಗ್ ಮಗ ಉಂಡಾಡಿಯ ಊರೂರು ಸುತ್ತೋದು, ನೀನು ಇಳಿ ವಯಸ್ಸಿನಲ್ಲಿ ದುಡಿದು ಅವನ್ನ ಸಾಕೋದು, ಇದೆಲ್ಲ ಏನ್ ಚೆನ್ನಾಗಿ ಹೇಳು? ಮಕ್ಕಳನ್ನ ಹೇರೋದ್ಯಾಕೆ? ಮುಪ್ಪಿನಲ್ಲಿ ಊರ್ಗೊಳ್ಳಾಗಿರ್ಲಿ ಅಂತ ತಾನೆ? ಅದೇ ಆ ಪಕ್ಕದ ಮನೆ ಸಾಕಮ್ಮನ ಮಗನ್ನ ನೋಡು, ಪಟ್ಟಣಕ್ಕೆ ಹೋಗಿ ಕೂಲಿ ನಾಲಿ ಮಾಡ್ಕೊಂಡಿದ್ದಾನಂತೆ. ದೇವ್ರ ತಲೆ ಮೇಲೆ ಹೂ ತಪ್ಪಿದ್ರು ತಪ್ಪೋದು, ಅವನ್ ತಿಂಗಳು ತಿಂಗಳು ಅವ್ರ ಅಮ್ಮನಿಗೆ ಹಣ ಕಳಿಸೋದು ಮಾತ್ರ ತಪ್ಪೋದಿಲ್ಲ. ಮಗ ಅಂದ್ರೆ ಅವನು ನೋಡು. ಸಾಕು ನಿಲ್ಸಮ್ಮ, ನನ್ ಮುಂದೆ ನನ್ ಮಗನ ಹೀಯಾಳಿಸ್ಬೇಡ. ಅವನು ಎಲ್ಲಾದ್ರೂ ಚೆನ್ನಾಗಿದ್ರೆ ಸಾಕು, ಅವನೇನು ನನಗೆ ಸಂಪಾದಿಸಿ ಆಗ್ಬೇಕಾಗಿಲ್ಲ. ಲಚ್ಚವ್ವ, ಲಚ್ಚವ್ವ, ಇವಳ ಅಕ್ಕಿ ಕೊಡದೆ ಇದ್ರೆ ಅಷ್ಟೇ ಹೋಯ್ತು, ನನ್ ಮಗನ್ ಆಡ್ಕೊಳ್ಳೋದಕ್ಕೆ ಇವಳು ಯಾರು? ನನ್ ಮಗನ ಯೋಗ್ಯದೆ ನನಗ್ ಗೊತ್ತು, ಇವಳಿಗೆ ಏನ್ ಗೊತ್ತು? ಸೋಮು, ಮಗ ಅಮ್ಮ ನಾನಿಗೂ ನೀ ಕಡೋ ನಿನ್ನ ಕಾಪಾಡಕ್ಕೆ, ನೀನು ಬರೀತಾನೇ ಇರು. ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಬರೆದಿದೆ ಕಣಯ್ಯ. ಏನ್ ಪ್ರಯೋಜನ? ಯಾಕಾಗಂತೀಯ? ಈ ಚಿತ್ರದಲ್ಲಿ ಏನಿದೆ ಹೇಳಿ. ಅಷ್ಟು ಗೊತ್ತಾಗಲ್ವೇ, ಒಬ್ಬ ಹುಡುಗ ತನ್ನ ವಯಸ್ಸಾ ತಾಯಿಗೆ ಹಣ ಕೊಡ್ತಾ ಇದ್ದಾನೆ. ಅವನ್ ಕೊಡ್ತಾ ಇದ್ದಾನೆ, ಆದ್ರೆ ನನ್ ಕೈಲಿ ಕೊಡಕ್ ಆಗ್ತಿಲ್ವೇ. ಸಂಪಾದನೆ ಮಾಡೋದು ಹೇಗೆ ಅಂತ ನನಗೆ ಗೊತ್ತಿದ್ರೆ. ಯೋಚನೆ ಮಾಡಬೇಡ, ನಿನ್ನ ತಾಯಿಗೆ ನೀನು ಬೇಕಾದಷ್ಟು ಹಣ ಸಂಪಾದನೆ ಮಾಡಿಕೊಡ್ಬಹುದು. ಹೇಗೆ? ನನ್ನ ಜೊತೆಲಿ ಬೆಂಗಳೂರು ಬಾ. ಬಂದು? ಓಹ್, ನಾನೊಂದು ಆರ್ಟ್ ಗ್ಯಾಲರಿ ಇಟ್ಟಿದ್ದೀನಿ, ಅಲ್ಲಿ ನಿನ್ನ ಚಿತ್ರಗಳನ್ನ ಬರೆದ್ರೆ ನಿನಗೆ ಬೇಕಾದಷ್ಟು ಹಣ ನಾ ಕೊಡ್ತೀನಿ. ನಮ್ಮ ತಾಯಿನ ಸಾಕುವಷ್ಟು ಹಣ ಕೊಟ್ರೆ ಸಾಕು, ಇರಿ ನಮ್ಮ ತಾಯಿಗೆ ಹೇಳ್ಬಿಟ್ಟು ಬರ್ತೀನಿ. ಕಾರಲ್ಲಿ ಹೋಗೋಣ ಬಾ. ಅಮ್ಮ, 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 ಓ ಏನೆಲ್ಲ ಇಲ್ಲೇ ಸೇರ್ಬಿಟ್ಟಿದ್ದೀರಿ, ಏನ್ ಸಮಾಚಾರ? ಓ, ನಾ ಊರ್ಗೆ ಹೋಗ್ತೀನಿ ಅನ್ನೋ ಸಮಾಚಾರ ನಿಮ್ಗೆ ಆಗ್ಲೇ ಗೊತ್ತಾಗೋತಾ? ಅದಕ್ಕೆ ನನ್ಗೆ ಆಶೀರ್ವಾದ ಮಾಡಕ್ ಬಂದಿದ್ದೀರಿ. ಯಾಕೆ ಹಾಕಿ ನೋಡ್ತೀರಾ? ಅಲ್ಲಿ ನೋಡಿ ಕಾರ್. ನೋಡಿ, ಇವರೇ ನಮ್ಮ ಸಾರ್, ಇವ್ರ ಜೊತೆ ನಾ ಬೆಂಗಳೂರಿಗೆ ಹೋಗ್ತೀನಿ, ಕೈ ತುಂಬಾ ದುಡ್ಡು ಸಂಪಾದನೆ ಮಾಡ್ತೀನಿ, ನಮ್ಮ ತಾಯಿಗೆ ಬೇಕಾದಷ್ಟು ದುಡ್ಡು ಕಳಿಸ್ತೀನಿ, ಅವ್ರನ್ನ ಸಂತೋಷವಾಗಿರ್ತೀನಿ. ಭರತಮ್ಮ, ನಮ್ಮ ತಾಯಿ ಯಾವಾಗ್ಲೂ ಹೇಳೋರು, ಸೋಮು ನೀ ಚಿತ್ರ ಬರೆಯೋದನ್ನ ಮಾತ್ರ ಬಿಡಬೇಡ, ಅದರಲ್ಲೇ ಮುಂದಕ್ಕೆ ಬರ್ತೀಯ ಅಂತ. ನನ್ನ ತಾಯಿ ದೇವ್ರ ಮಾತು ಎಷ್ಟು ನಿಜ ಆಗೋಯ್ತು. ನಿಜನಪ್ಪ, ನಿನ್ ತಾಯಿ ನಿಜವಾಗ್ಲೂ ದೇವ್ರ ಸಮಾನ, ಅದಕ್ಕೆ ದೇವ್ರ ಜೊತೆ ಒಂದಾಗ್ಬಿಟ್ರು. ಏನ್ ಹೇಳ್ತಾ ಇದ್ದೀರಿ? ನಿನ್ ತಾಯಿ ತೀರ್ಕೊಬಿಟ್ರಪ್ಪ.
अम्मा ಶಾಲೆಯ ವಾರ್ಷಿಕೋತ್ಸವದ ಅಂಗವಾಗಿ ಏರ್ಪಡಿಸಿದ ಸ್ಪರ್ಧೆಗಳಲ್ಲಿ ಗೆದ್ದ ಮಕ್ಕಳಿಗೆ ಬಹುಮಾನಗಳನ್ನು ವಿನಿಯೋಗಿಸಬೇಕೆಂದು ನಮ್ಮ ಹೆಡ್ ಮೇಡಮ್ ರವರನ್ನು ಕೇಳಿಕೊಳ್ಳುತ್ತೇನೆ. ಓಡುವ ಸ್ಪರ್ಧೆ ಮೊದಲನೇ ಬಹುಮಾನ ಬೇಬಿ ಶಾಂತಿ. ಮೊದಲನೇ ಬಹುಮಾನ ಮಾಸ್ಟರ್ ರಾಮು. ಎರಡನೇ ಬಹುಮಾನ ಮಾಸ್ಟರ್ ಜಗದೀಶ್. ಕಬಡ್ಡಿ ಮೊದಲನೇ ಬಹುಮಾನ ಮಾಸ್ಟರ್ ಶಿವಕುಮಾರ್. ಎರಡನೇ ಬಹುಮಾನ ಮಾಸ್ಟರ್ ಸತೀಶ್. ಮೂರನೇ ಬಹುಮಾನ ಮಾಸ್ಟರ್ ಉಮೇಶ್. ಕಾಯು ಟೀಚರ್ ಕಮಲಾರವರಿಗೆ ವಿಶೇಷ ಪ್ರಶಸ್ತಿ ಪತ್ರ. ತಮ್ಮ ತಾಯಂದರ ಮುಖವನ್ನೇ ಕಾಣದ ಈ ಅನಾಥ ಮಕ್ಕಳಿಗೆ ಟೀಚರ್ ಶಾರದಾರವರು ಹೇಳಿಕೊಟ್ಟ ಹಾಡು ನೆಮ್ಮದಿಯಲ್ಲಿ ಸಮಾಧಾನವನ್ನು ತಂದುಕೊಡುವುದು ಖಂಡಿತ. ಇಂತಹ ಅರ್ಥಪೂರ್ಣವಾದ ಹಾಡನ್ನು ಹೇಳಿಕೊಟ್ಟದಕ್ಕಾಗಿ ಮಿಸ್ ಶಾರದಾರವರಿಗೆ ಈ ಚಿತ್ರವನ್ನು ಬಹುಮಾನವಾಗಿ ಕೊಡಲು ಸಂತೋಷ ಪಡುತ್ತಿದ್ದೇನೆ.
ಅಕ್ಕ, ಕಲ್ಲಿಂತಹ ಕರಗಿಸೋ ಅಂತ ನಿನ್ ಹಾಡ್ನ ಆ ದೇವರೇನಾದ್ರೂ ಕೇಳಿದ್ರೆ ಯಾವ ಮಕ್ಕಳನ್ನ ಅವನ್ ತಾಯಿ ಇಲ್ದ ಹಾಗೆ ಮಾಡ್ತಿರ್ಲಿಲ್ಲ. ದೇವರು ಒಂದೇ ಸಮಯದಲ್ಲಿ ಎಲ್ಲಾ ಕಡೆ ಇರೋಕ್ ಸಾಧ್ಯವಿಲ್ಲ. ಅದಕ್ಕೆ ತಾಯಂದನ್ನ ಸೃಷ್ಟಿ ಮಾಡ್ದ. ತಾಯಿ ಇಲ್ಲದ ಅನಾಥ ಮಕ್ಕಳಿರೋ ಕಡೆ ದೇವರಿದ್ದೇ ಇರ್ತಾನೆ. ಇಷ್ಟು ಒಳ್ಳೆ ತತ್ವ ಇರೋ ಹಾಡು ನೀನ್ ಹಾಡಿದೆ ಅಕ್ಕ, ಅದಕ್ಕೆ ಬಹುಮಾನವಾಗಿ ಒಂದು ಚಿನ್ನದ ಮೆಡಲೋ ಒಂದು ಬೆಳ್ಳಿ ಕಪ್ಪೋ ಕೊಟ್ಟಿದ್ರೆ ಕಷ್ಟಕಾಲಕ್ಕೆ ಉಪಯೋಗವಾಗ್ತಿತ್ತು. ಅದಕ್ಕೆ ಬದಲು ಕೆಲ್ಸಕ್ ಬಾರ್ದ ಈ ಚಿತ್ರ ಕೊಟ್ರಲ್ಲ. ಇದ್ರಂದ ನೀನು ಕಲೆ ಕಣ್ಣಿಂದ ನೋಡಿದ್ರೆ ಇದ್ರ ಅರ್ಥ ಏನು ಅಂತ ನಿನಗೆ ಗೊತ್ತಾಗುತ್ತೆ. ನೋಡು, ಒಂದು ಕಡೆ ಕರು ಹಸುವಿನ ಹಾಲು ಕುಡಿತಾ ಇದೆ, ಒಂದು ಕಡೆ ಹಕ್ಕಿ ತನ್ನ ಮರಿಗಳಿಗೆ ಗುಟುಕ್ ಕೊಡ್ತಿದೆ, ಮಧ್ಯೆ ತನ್ನ ಮಗುಗೆ ಹಾಲು ಉಡಿಸುವಾಗ ಆ ತಾಯಿ ಮುಖದಲ್ಲಿರೋ ಆನಂದ ಇದೆ ನೋಡು. ಇದೆಲ್ಲ ಏನ್ ಸೂಚಿಸುತ್ತೆ ಗೊತ್ತಾ? ತಾಯಿತನದ ಹಿರಿಮೆ. ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವರಾಶಿಗೂ ಅದರದರ ತಾಯಿಯ ಪ್ರೇಮ ಹೇಗೆ ಸಿಗುತ್ತೆ ಅಂತ ತೋರಿಸುತ್ತೆ ಈ ಚಿತ್ರ. ಬಾ 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 ಬಾ. ಏನೇ ಹಾಸ್ಯ ಮಾಡ್ತಾ ಇದೆಯಾ? ಇದನ್ನ ಬರೆದವರಿಗೆ ನನ್ನ ಮೆಚ್ಚುಗೆ ತಿಳಿಸಿ ಇವತ್ತೇ ಒಂದು ಪತ್ರ ಬರೀ. ಬೇಡಕ್ಕ, ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯಾ? ಮೆಚ್ಚುಗೆ ಗಿಚ್ಚಿಗೆ ಏನೇ ಇದ್ರು ಬಾಯಲ್ಲಿ ಹೇಳಬಹುದೇ ಹೊರತು ಬರವಣಿಗೆ ಇಳಿಬಾರ್ದು, ಅದೂ ಅಪಾಯ. ಕಮಲ, ನನ್ನ ಜೀವನ ಹೀಗೆ ಅಂತ ಯಾವತ್ತೂ ನನ್ನ ಹಣೆಯಲ್ಲಿ ಬರೆದಿಟ್ಟು ಬಿಟ್ಟಿದ್ದಾನೆ. ಅದನ್ನು ಬದಲಾಯಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ನಾನು ಪತ್ರ ಬರೆದೇ ಬರೀತೀನಿ. ಅಕ್ಕ, ಇದನ್ನ ಹೀಗೆಲ್ಲ ಪೋಸ್ಟ್ ಮಾಡಬಾರ್ದು. ಇರು, ಹೀಗೆ ಕೈ ಜೋಡಿಸ್ಕೊಂಡು ಪೋಸ್ಟ್ ಬಾಕ್ಸ್ ದೇವರೇ, ಇದನ್ನ ಆ ಚಿತ್ರ ಬರೆದವರಿಗೆ ತಲುಪ್ಸಪ್ಪ, ಬೇಗ ಅವರಿಂದ ಉತ್ತರ ತರಿಸಪ್ಪ. ಆಮೇಲೆ ಆಮೇಲೆ ನಿನಗೆ ಹುಡುಗಾಟ ಜಾಸ್ತಿ ಆಗೋಯ್ತು ಕಣೆ, ಕುಡಿಲಿ. ಗುಡ್ ಮಾರ್ನಿಂಗ್ ಮಿಸ್. ಗುಡ್ ಮಾರ್ನಿಂಗ್ ಸ್ವೀಟಿ ಗರ್ಲ್. ಶಾಂತಿ ಬಾಯಿಲಿ. ನೀನು ಕಮಲ ಮಿಸ್ಗೆ ಗುಡ್ ಮಾರ್ನಿಂಗ್ ಹೇಳಿಲ್ಲ? ಗುಡ್ ಮಾರ್ನಿಂಗ್ ಮಿಸ್. ಸರಿ ಸರಿ, ನೀನು ಹೋಗ. ಯಾಕೆ ಶಾಂತಿ ನೀನು ನೋಡಿದ್ರೆ ಅಷ್ಟು ಹೆದರ್ತಾಳೆ? ಒಂದ್ಸಲ ಕ್ಲಾಸ್ನಲ್ಲಿ ಗಲಾಟೆ ಮಾಡಿದ್ಲು, ಸ್ವಲ್ಪ ಚುರುಕ್ ಮುಟ್ಟಿಸ್ತೆ ಅದಕ್ಕೆ. ನೀನ್ ಏನೇ ಹೇಳು, ಮಕ್ಕಳ ಮನಸ್ಸು ಹೂವಿನ ಹಾಗೆ, ಅವನ ಪ್ರೀತಿಯಿಂದ ನೋಡ್ಕೋಬೇಕೆ ವಿನಃ ಹೆದರ್ಸಬಾರ್ದಮ್ಮ. ಅಮ್ಮ ಈ ಕಡೆ. ಯಾಕ್ರಾ ಎರಡು ನನ್ನೇ ನೋಡ್ತಾ ಇದ್ದೀರಾ? ಯಾಕೆ ಮುಗಿಗೆಲ್ಲ ಬಣ್ಣ ಹಚ್ಚಿದ್ಯಾ? ಅದು ನಾನು ಕತ್ತಿ ಮತ್ತೆ ಚಿತ್ರ ಬರಿತಾ ಇದ್ನಲ್ಲ. ಹೇಗಿದೆ ಇವತ್ತು ದಿನ ಆಯ್ತಾ? ಚೆನ್ನಾಗಿದ್ಯಾ? ಓ ಚೆನ್ನಾಗಿದೆ ಚೆನ್ನಾಗಿದೆ. ಅಲ್ವೋ, ಹೋದ ವರ್ಷ ಹುಡ್ಸಿದ ಪಂಚನೆ ಈ ವರ್ಷ ಹುಡ್ಸಿದ್ಯಲ್ಲ, ಮುಂದಿನ ವರ್ಷ ಆರು ಪಂಚನ ಬದಲಾಯ್ತು. ಏ ದೇವ್ರ ಫೋಟೋ ಬರಿತಾ ಇದೀಯಾ? ಭಕ್ತಿಯಿಂದ ಬರೆ. ಇವನಾರಪ್ಪ ಇವನು ಒಳಗೆ ಸೇರ್ಕೊಂಡ್ಬಿಟ್ಟಿಯಾನೆ. ಏನಪ್ಪ ಏನ್ ಮಾಡ್ತಾ ಇದೀಯಾ ಒಳಗಡೆ? ಒಬ್ಳು ನಾನ ಮಾಡ್ತಿದ್ದಾಳೆ. ಅದಕ್ಕೆ ನೀನೇನು ಒಳಗಡೆ ಮಾಡ್ತಾ ಇದೀಯಾ? ನೋಡಿದವ್ರೆ ನೋಡಿದವ್ರೆ, ಅಯ್ಯೋ ಅಯ್ಯೋ ಅಯ್ಯೋ, ಆ ಕಾಲದಲ್ಲಿ ಭಕ್ತಿ ಚಿತ್ರ ನೋಡ್ತಾ ಇದ್ರು, 70 ಮೇಲ್ ಮುದುಕರಾಗ್ತಾ ಇದ್ರು. ಈಗ ಸೆಕ್ಸ್ ಚಿತ್ರ ನೋಡ್ತಾರೆ, 20 ಸಪ್ಪೆ ಬಿದ್ದೋಗ್ತಾರೆ. ಲೋ ಸೆಕ್ಸ್ ಚಿತ್ರ ಬರಿಬೇಡುವ, ಜನಗಳ ಹಾಳು ಮಾಡ್ಬೇಡುವ. ಅಯ್ಯೋ ಅಯ್ಯೋ, ಅಪ್ಪ ಹಿಸ್ಟಾರಿಕಲ್ ಏನೋ ಬರೀತಾ ಇದೀಯಾ? ಕನ್ನಡಿಗರ ಮನೆ ಮಾತಾಗಿರೋ ಕೃಷ್ಣದೇವರಾಯನ ಬರಿತಾ ಇದೀನಿ ಕಣ. ನಮ್ ರಾಜಕುಮಾರ್ ಫೋಟೋ ಬರೆದ್ಬಿಟ್ಟು ಕೃಷ್ಣದೇವರಾಯ ಅಂತ ಹೇಳ್ತೀಯಾ? ಲೇ ನಿಜವಾದ ಕೃಷ್ಣದೇವರಾಯ ನೋಡೋನು ಯಾರ? ನಾನಂತೂ ನೋಡಿಲ್ಲಪ್ಪ. ಅದು ಸರಿ, ಇನ್ನು ಇವರೇ ಅವರು ಅವರೇ ಇವ್ರು. ಆಹಾ ರಾಜ್ಕುಮಾರ್. ಸೋಮಿನ ಬರ್ಲಿವೇನ್ರಿ? ಯಾಕೆ ಯಾಕೆ ಇಟ್ಕೋತೀನಿ? ಸೋಮು ಬಂದ್ರೆ ಒಳಗೆ ಕಳಿಸು. ಏನೇನಾಯ್ತು? ಅಮಾವಾಸ್ಯೆ ಭೂಮಿ ಭಾರ ನೀನು. ಓ ಬಪ್ಪ ಸೋಮು ಬಾ.
ಇಷ್ಟೊತ್ ತನಕ ಯಜಮಾನರು ನಿನಗೋಸ್ಕರ ಕಾಯ್ತಾ ಇದ್ರು. ಹೌದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಸೋ ಆರ್ಟ್ ಎಕ್ಸಿಬಿಷನ್ ಕಳಿಸ್ಬೇಕಾದ ಪೇಂಟಿಂಗ್ಸ್ ಎಲ್ಲ ರೆಡಿ ಆಗಿದೆ ತಾನೆ? ನೋಡಿ ಸರ್. ಗುಡ್ ಗುಡ್. ನಿನ್ನ ಪೇಂಟಿಂಗ್ ಬಗ್ಗೆ ಮೆಚ್ಚುಗೆ ತೋರಿಸಿ ಬೇಕಾದಷ್ಟು ಲೆಟರ್ಸ್ ಬಂದಿದೆ. ಎಲ್ಲ ನಿಮ್ಮ ಅಭಿಮಾನ ಸರ್. ಎಲ್ಲ ಲೆಟರ್ಸ್ ಆಫೀಸ್ ಹೆಸರಿಗೆ ಬಂದಿದೆ, ಆದರೆ ಈ ಕಾಗದ ಮಾತ್ರ ನಿನ್ನ ಹೆಸರಿಗೆ ಬಂದಿದೆ. ಥ್ಯಾಂಕ್ ಯು ಸರ್. ಮೆನ್ಷನ್ ನಾಟ್. ನಮ್ಮ ಶಾಲೆಯ ವಾರ್ಷಿಕೋತ್ಸವದಲ್ಲಿ ನೀವು ಬರೆದ ಚಿತ್ರ ನನಗೆ ಬಹುಮಾನವಾಗಿ ಬಂತು. ನಿಮ್ಮ ಕಲಾ ಕೌಶಲ್ಯಕ್ಕೆ ಈ ಪ್ರಪಂಚವನ್ನೇ ಪಾರಿತೋಷಕವಾಗಿ ಕೊಡಬಹುದು, ಆದರೆ ಅದು ನನ್ನಿಂದ ಸಾಧ್ಯವೇ? ನಾನೊಬ್ಬ ಬಡ ಉಪಾಧ್ಯಾಯಿನಿ, ಅಲ್ಲದೆ ಅನಾಥೆ. ನಿಮ್ಮನ್ನು ಮನಸಾರೆ ಅಭಿನಂದಿಸುತ್ತಿದ್ದೇನೆ. ನಿಮ್ಮ ಕಲೆ ಚಿರಾಯವಾಗಲಿ. ಇತಿ ನಿಮ್ಮ ಅಭಿಮಾನಿ ಶಾರದಾ. ಏನ್ ಶಾರದಕ್ಕ ಅಷ್ಟು ಅವಸರ ಹೊರಟ್ಬಿಟ್ಟೆ? ಸ್ವಲ್ಪ ಮುಖ್ಯವಾದ ಕೆಲಸ ಇದೆ, ನಾನು ಬರಲ. ನನಗೆ ಗೊತ್ತಕ್ಕ, ಸೋಮ ಅವರಿಂದ ಕಾಗದ ಬಂದಿದ್ರೆ ಪೋಸ್ಟ್ ಮ್ಯಾನ್ ಬಾಗಲ್ಸಂದಿಂದ ಒಳಗಾಕಿರ್ತಾನೆ. ಅದೆಲ್ಲೋ ಹರೋಗಲ್ಲ. ಬೇಕಾದ್ರೆ ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ. ಅಷ್ಟರೊಳಗೆ ಎಷ್ಟು ಸಲ ಓದೋಕ್ಕೆ ಸಾಧ್ಯ ಅಷ್ಟು ಸಲ ಓದ್ಬಿಡು. ಸಾಧ್ಯವಿದ್ರೆ ಊರು ಹೊಡೆದ್ಬಿಡು. ವಂಡರ್ಫುಲ್. ಬ್ಯೂಟಿಫುಲ್, ವಂಡರ್ಫುಲ್. ಇದೆ ತಾನೆ ಶಂಕರ? ಇದೆ ಇದೆ. ನಾನೇ ಇಲ್ಲ. ಬನ್ನಿ 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 ಬನ್ನಿ. ಏನಿಲ್ಲ, ಒಂದು ಕಾಲ್ ಬರೀಬೇಕಾಗಿತ್ತು, ಅದಕ್ಕೆ ನೋಡ್ತಾ ಇದ್ದ. ತಮ್ಗೆ ಏನ ಬೇಕಾಗಿತ್ತು? ನಮ್ ಕಾಲೇಜ್ನಲ್ಲಿ ಒಂದ್ ಚಿತ್ರ ಸ್ಪರ್ಧೆ ಇಟ್ಟಿದ್ದಾರೆ, ಅದಕ್ಕೆ ಯಾವ್ದಾದ್ರೂ ಒಂದ್ ಚಿತ್ರ ಕೊಂಡ್ಕೊಳ್ಳೋಣ ಅಂತ ಬಂದೆ. ನಮ್ಮ ಹತ್ರ ಬೇಕಾದಷ್ಟು ಹಾಕಿದೆ, ಆದ್ರೆ ತಮ್ಗೆ ಎಂತೆಂತದ್ದು ಬೇಕು ಅಂದ್ರೆ ಅಂತಂತದ್ದು. ನನ್ಗೆ ಮಾಡರ್ನ್ ಪೇಂಟಿಂಗ್ ಇಷ್ಟ. ಲೇ, ಇದು ನಮ್ ಗಿಡ ಹಾಕಿಕೊಂಡ್ರು. ನಾನೇ ಮಾಡರ್ನ್ ಪೇಂಟರ್ ಕಲಾ ಸಂಪತ್. ತಮ್ಮ ಹೆಸರು? ನನ್ನ ಹೆಸರು ಗಾಯತ್ರಿ. ಅಯ್ಯೋ ಆಯ್ತ್ರಿ, ನನ್ನ ಪೇಂಟಿಂಗ್ ಸರ್ವಿಸ್ ಅಲ್ಲೇ ನಿಮ್ಮಂತ ಬ್ಯೂಟಿನ ಮೀಟ್ ಮಾಡ್ತಾ ಇರೋದು ಇವತ್ತೇ ಫಸ್ಟ್ ಟೈಮ್. ಏನ್ರಿ ಈ ಕಣ್ಣು ಮುಚ್ಚಿ ಕಣ್ಬಿಡೋದ್ರೊಳಗೆ ಚಿತ್ರ ಬರೀತಾರಲ್ಲ, ಅದನ್ನ ನೀವು ನೋಡಿದೀರಾ? ಅದೇ ಆಗ್ರಿ ಸಾಧ್ಯ? ಇವನಿಗೆ ಯಾವುದು ಅಸಾಧ್ಯ, ಎಲ್ಲಾನೂ ಸಾಧ್ಯ. ಬನ್ನಿ ತೋರಿಸ್ತೀನಿ ಬನ್ನಿ ನೋಡ್ರಿ. ಕಣ್ಣು ಮುಚ್ಕೊಳ್ಳಿ. ಯಾಕೆ ನನ್ ಮೇಲೆ ನಂಬಿಕೆ ಇಲ್ವಾ? ಮುಚ್ಕೊಳ್ರಿ. ಹಾ ಏ ಭದ್ರವಾ ಮುಚ್ಕೋಬೇಕು, ನಾನು ಮುಗಿಸೋವರೆಗೂ ಮುಚ್ಕೊಂಡೇ ಇರ್ಬೇಕು. ಮುಚ್ಕೊಂಡಿರಿ, ಬಿಗ್ಗಿಯಾಗಿ ಮುಚ್ಕೊಳ್ಳಿ, ತೆಗಿಲೇಬಾರ್ದು. ಈಗ ತೆಗೀರಿ. ಅಲ್ಲಿ ನೋಡಿ. ಏನ್ರಿ ಇದು? ನಿಮಗ್ಯಾಗ್ರಿ ಅರ್ಥವಾಗುತ್ತೆ? ದೊಡ್ಡ ದೊಡ್ಡ ಮಹಾನುಭಾವರಿಗೆ ಅರ್ಥವಾಗಲ್ಲ. ರೇ, ಇದರಲ್ಲಿ ದೊಡ್ಡ ತತ್ವನೇ ಅಡಗಿದೆ. ಇದರಲ್ಲೇ ಪಂಚೇಂದ್ರಿಯಗಳನ್ನು ಜಯಿಸು ಅನ್ನೋದೇ ತತ್ವ. ಏನ್ರಿ ನನ್ನ ಕಲೆಗೆ 100 ರೂಪಾಯಿ ಬೆಲೆ ಕಟ್ತಾ ಇದ್ದೀರಾ? ಸಾರಿ, ಪರವಾಗಿಲ್ಲ, ನೀವು ಪ್ರೀತಿಯಿಂದ ಕೊಡ್ತಾ ಇರ್ಬೇಕಾರೆ ಯಾರು ಬೇಡ ಅಂತ ಹೇಳ್ತಾರೆ. ಇದನ್ನ ಪ್ಯಾಕ್ ಮಾಡ್ಕೊಡ್ತೀರಾ? ಪ್ಯಾಕ್ ಯಾಕೆ ಮಾಡ್ಕೊಳ್ಳೋದು, ಬೋರ್ಡನ್ನೇ ಹೊತ್ಕೊಂಡು ಹೊಟ್ಟೋಗಿ. ಥ್ಯಾಂಕ್ಸ್. ಥ್ಯಾಂಕ್ಸ್. ಪಂಚೇಂದ್ರಿಯಗಳನ್ನು ಜಯಿಸು. ಅಕ್ಕ ಅಕ್ಕ ಅಕ್ಕ. ಏನೇ ಕಮಲ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಏನೇನಾಯ್ತು? ಏನದು ಏನು ನಾನು ಗೊತ್ತು, ನಿನ್ನ ಅಕ್ಕನಿಗೆ ತಂದಿರುವುದು ಅಂತ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣನ. ಆದ್ರೇನಂತೆ, ಎರಡು ಒಂದೇ ಬಣ್ಣ ತಾನೆ? ಬೆಣ್ಣೆ ಬೆಣ್ಣೆನೆ, ಸುಣ್ಣ ಸುಣ್ಣನೆ. ಓ ತಂಗಿ ತಂಗಿನೆ, ಅಕ್ಕ ಅಕ್ಕನೆ. ಅಕ್ಕ ಅಕ್ಕ. ಸಂಪತ್,
ಅಕ್ಕ ನಾನು ಬರೀ ಸಂಪತ್ತಲ್ಲ ಈಗ ಮಾಡರ್ನ್ ಪೇಂಟರ್ ಸಂಪತ್ ಅಂದ್ರೆ ಏನಿಲ್ಲ ಅಕ್ಕ ಒಂದಿಷ್ಟು ಪೇಂಟ್ ತಗೊಳ್ಳೋದು ಒಂದು ಬಿಳಿ ಪೇಪರ್ ಮೇಲೆ ಚೆಲ್ಲೋದು ಕೈನೋ ಬರೋ ತನಕ ಆ ಕಡೆ ಈ ಕಡೆ ಚೆನ್ನಾಗಿ ಗೀಚೋದು ಎಲ್ಲೆಲ್ಲಿ ಜಾಗ ಖಾಲಿ ಇದೆ ಅಲ್ಲೆಲ್ಲ ಗೀಚೋದು ಯಾವನಾರೋ ಬ್ಲಾಕ್ ಮನಿ ಇರೋ ಬಕರ ಬರ್ತಾನೆ ನೋಡ್ತಾನೆ ಮಾಡರ್ನ್ ಪೇಂಟ್ ಅಂತಾನೆ ಎಸ್ ಅನ್ನೋದು ದುಡ್ಡು ಕೊಟ್ಟು ಕೊಂಡ್ಕೊಂಡು ಹೋಗ್ತಾನೆ ನಮಗೂ ಚೆನ್ನಾಗಿ ಸಂಪಾದನೆ ಆಗುತ್ತೆ ಇದಕ್ಕೇನೆ ಮಾಡರ್ನ್ ಪೇಂಟ್ ಅನ್ನೋದು ಅಣ್ಣ ನೀನ್ ಹೇಳೋದು ಒಂದು ನನಗೆ ಅರ್ಥವಾಗ್ಲಿಲ್ಲ ಅರ್ಥವಾಗದೆ ಇರೋದೆ ಮಾಡರ್ನ್ ಪೇಂಟಿಂಗ್ ಹೋಗ್ಲಿ ನಿನ್ನ ಹತ್ರ ದುಡ್ಡು ಕೊಟ್ಟು ಕೊಂಡ್ಕೊಂಡು ಹೋಗ್ತಾರಲ್ಲ ಅವ್ರಿಗಾದ್ರೂ ಅರ್ಥವಾಗುತ್ತಾ ಆಗುತ್ತೆ ಮತ್ತೆ ನೋಡಕ್ಕ ಅವಳು ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾಳೆ ನೀನಿಲ್ಲಿದ್ರೆ ನಮ್ಗೆಲ್ಲ ಗಲಗಲ ಅಂತ ಸಂತೋಷವಾಗಿರುತ್ತೆ ನೀನ್ ಇಲ್ದಿದ್ರೆ ನಮ್ಗೆಲ್ಲ ಬಿಕೋ ಅಂತಿರುತ್ತೆ ಕಣೋ ನನಗ್ ಮಾತ್ರ ಏನಕ್ಕ ಈ ಅನಾಥರಿಗೆ ನೀವಿಬ್ರು ಇರೋದ್ರಿಂದ ತಾನೆ ನಾನು ಸಂತೋಷವಾಗಿರೋದು ಅನಾಥರ್ನ ಅನಾಥರ್ ತಾನೇ ನೋಡ್ಬೇಕು ಅಲ್ಲಕ್ಕ ನನಗೊಬ್ಬ ಅಣ್ಣ ಇದ್ದಾನೆ ನಿನಗೊಬ್ಬ ತಮ್ಮ ಇದ್ದಾನೆ ನಾವು ಹೇಗೆ ಕಾಣಾದ್ರು ನೋಡ್ದ್ಯಾಕ ಎಂಥ ದೊಡ್ಡ ತತ್ವನ ಎಷ್ಟು ಸುಲಭವಾಗಿ ಹೇಳ್ಬಿಟ್ಲು ಬಾಯಿ ತಪ್ಪು ಹೇಳ್ದ್ಯಾ ನೋಡಕ್ಕ ಕೋಪ ಯಾಕೆ ಮಾಡ್ಕೋತೀಯ ನಿಮಗೆ ಅಂತ ಬೆಂಗಳೂರಿಂದ ತಂದಿದ್ದೀನಿ ನಿನಗರ್ಧ ನನಗರ್ಧ ಅಕ್ಕ ಇವಾಗೇನೋ ಹುಡುಗರೆ ತಂದ್ಕೊಟ್ಟೆ ಇಬ್ರು ಹಂಚ್ಕೊಂಡ್ಬಿಡ್ತೀರಾ ನಾಳೆ ಮದುವೆ ಗಂಡನೆ ತಂದ್ಕೊಟ್ರೆ ಅದನ್ನ ಹಂಚ್ಕೊಂತೀವಿ ಅಯ್ಯೋ ಇಲ್ಲಡಿ ನೀವು ನನ್ ಬಿಟ್ಟು ಎಲ್ಲಿಗೂ ಹೋಗ್ಕೂಡ್ದು ಎಲ್ಲ ಅವಕ್ಕಾಗುತ್ತೆ ಬಿಗ್ಗ ಕೈ ಹಿಡ್ಕೊಂಡಿದೆಯಲ್ಲ ಇಲ್ಲಿ ನೋಡು ಅವತ್ತೇನೋ ಗೊತ್ತಿಲ್ಲದೆ ಚಿತ್ರ ಬರೀತೀನಿ ಅಂತ ತಸೆ ಹೊಡೆದ್ಬಿಟ್ಟೆ ದಯವಿಟ್ಟು ನನ್ ಕ್ಷಮಿಸ್ಬಿಡು ಅಯ್ಯೋ ನಿಮ್ ಚಿತ್ರಕ್ಕೆ ಕಾಲೇಜ್ ನಲ್ಲಿ ಫಸ್ಟ್ ಪ್ರೈಸ್ ಬಂತೀರಿ ನಮ್ ತಾಯಿಗೂ ಚಿತ್ರ ಅಂದ್ರೆ ತುಂಬಾ ಇಷ್ಟ ಬಂತಲ್ಲಪ್ಪ ಕಷ್ಟ ಮತ್ತೆ ಅಲ್ಲಿ ತಸೆ ಹೊಡಿಬೇಕು ಅಂದ್ರೆ ನೀವಾಗ ಹೇಳೋದು ಅಲ್ಲೂ ಚಿತ್ರ ಬರೆದು ಫಸ್ಟ್ ಪ್ರೈಸ್ ತಗೋಬೇಕಾ ಹೌದು ರೀ ನನ್ ಇಷ್ಟ ನೆರವೇರುತ್ತೆ ನಿನ್ ಇಷ್ಟ ಅಂದ್ರೆ ಏನಿಷ್ಟ ನಿಮ್ಮನ್ ಕಂಡ್ರೆ ನಂಗೆ ತುಂಬಾ ಇಷ್ಟ ಅಯ್ಯೋ ಹೈ ನಿಮ್ ತಾಯಿ ಹತ್ರ ಆಸ್ತಿ ಇದೆಯಾ ದುಡ್ಡಿದ್ಯಾ ತುಂಬಾ ಇದೆ ಹಾಗಾದ್ರೆ ನೀನು ನನಗಿಷ್ಟ ಅಯ್ಯೋ ಹೋಲ್ಡ್ ಆನ್ ಪೋಸ್ಟ್ ಬಾಕ್ಸ್ ದೇವರಿಗೆ ಉತ್ತರ ಕಳಿಸು ಅಂತ ಕೇಳ್ಕೊಂಡಿತ್ತು ನಾನು ನಾನೇ ಆ ಕಾಗದ ರಸ್ತೆ ಮಾಡ್ತೀನಿ ಏನೇ ಅದು ಲೆಟರ್ ವಿಚಿತ್ರವಾದ ಲೆಟರ್ ಎಲ್ರು ಹಾಗೆ ಕಾದ್ಯ ಕವರ್ ನಲ್ಲಿ ಲೆಟರ್ ಬಂದ್ರೆ ಸಾಧಾರಣವಾಗಿ ಹೋಗುತ್ತಲ್ಲ ಅಂತ ಅವ್ರ ಕಲ್ಪನೆನೆಲ್ಲ ಈ ಪಾರ್ಸಲ್ ನಲ್ಲಿಟ್ಟು ಕಳಿಸಿದ್ದಾರೆ ಅಪ್ಪ ನನ್ ಕತ್ತು ನೋಯ್ತಾ ಇದೆ ನಿನ್ ಭಾರ ನಾನ್ ಯಾಕೆ ಹೊರ್ಲಿ ಹ್ಮ್ ತಗೋ ಕಮಲ ಈ ಚಿತ್ರ ನೋಡು ಎಷ್ಟು ಚೆನ್ನಾಗಿದೆ ಇದ್ರ ತಲೆ ಬಾಲ ಒಂದು ನನ್ಗೆ ಅರ್ಥ ಆಗಲ್ಲ ಯಾಕೆ ಹಾಗಂತಿ ಇದೆಷ್ಟು ಅರ್ಥವತ್ತಾಗಿದೆ ಅದೇ ಒಬ್ಬ ಕಲಾವಿದ ಕುಂಚ ಹಿಡಿದು ನಿಂತ ಹಾಗೆ ಅವರ ಹೃದಯದಲ್ಲಿ ಒಂದು ಹೆಣ್ಣು ಅವರ ಹೃದಯದಲ್ಲಿ ನನಗೆ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೀಗೆ ಸೂಚ್ಯವಾಗಿ ತಿಳಿಸಿದ್ದಾರೆ ಕಮಲ ಏ ನಿನ್ನ ತಂಗಿ ಹಾಕ್ತಾನೆ ಹೌದು ಅದರಲ್ಲಿ ಏನ್ ಸಂದೇಹ ಹಾಗಿದ್ರೆ ಅವ್ರನ್ನ ಹೋಗ್ಲಿ ಒಂದು ಕಾಗದ ಬರಿಬೇಕು ಅದಕ್ಕೊಂದು ಒಳ್ಳೆ ಐಡಿಯಾ ಕೊಡು ಮತ್ತೆ ಐಡಿಯಾನ ಆವತ್ತು ವಾರ್ಷಿಕೋತ್ಸವದಲ್ಲಿ ಒಂದು ದೊಡ್ಡ ತತ್ವನ ಹಾಡಿನ ರೂಪದಲ್ಲಿ ಹಾಡ್ದಲ್ಲ ಹಾಗೆ ಇದನ್ನು ಬರಿ ಅದು ಬೇರೆ ಇದು ಬೇರೆ ಇದೆಲ್ಲ ನಂಗ್ ಗೊತ್ತಿಲ್ಲ ಕಣೆ ಹಾಗಿದ್ರೆ ನನಗ್ ಗೊತ್ತು ಅಂತೀಯ ಹಾಗಲ್ಲ ನೀನ್ ಸುಮ್ಮನೆ ಮಾತಾಡಿದ್ರು ಸ್ವಾರಸ್ಯವಾಗಿ ಮಾತಾಡ್ತೀಯ ಅದಕ್ಕೆ ಕೇಳ್ದಪ್ಪ ಹೌದಾ ಹೇಳ್ತೇನೆ ಏನೋ ಐಡಿಯಾ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಚಟ್ನಿ ತಿರುತ್ತಾ ಇದೆಯಲ್ಲ ಚಟ್ನಿ ಅಲ್ಲ ಐಡಿಯಾ ಐಡಿಯಾ ತಿರುತ್ತಾ ಇದ್ದೀನಿ ಅಕ್ಕ ಕಲ್ಪನೆ ನಮಗ್ ಬೇಕು ಅಂದ ತಕ್ಷಣ ಬರಲ್ಲ ಬೇಡ ಬಂದ್ಬಿಡ್ತು ಬರ್ಕೋ ಬರ್ಕೋ ಪ್ರೀತಿಯ ಕಲಾವಿದರೆ ನಿಮ್ಮ ಕಲ್ಪನೆಯ ಮೋಸೆಯಲ್ಲಿ
ಜೀವತಾಳಿ ಬಂದ ಚಿತ್ರಕಾವ್ಯವನ್ನು ಕಂಡೆ. ಚಿತ್ರಕಾವ್ಯವನ್ನು ಕಂಡೆ. ಏನೇ ಒಂದು ಸ್ವಲ್ಪ ಹೇಳ್ಬಿಟ್ಟು ಅನ್ನ ಕೈಯಾಡಿಸ್ತಾನೆ ಅಂದ್ಬಿಟ್ಟಿಯಲ್ಲ. ಅನ್ನ ಬೆಂದಿದ್ಯೋ ಇಲ್ವೋ ಎಂದು ನೋಡಲು ಒಂದು ಕಾಳು ನೋಡಿದ್ರೆ ಸಾಕು. ಹಾಗೆ ನಿಮ್ಮ ಕಲಾ ಕೌಶಲ್ಯಕ್ಕೆ ನಿಮ್ಮ ಒಂದು ಚಿತ್ರವೇ ಸಾಕ್ಷಿ. ವೆರಿ ಗುಡ್, ವೆರಿ ಗುಡ್. ಚಿತ್ರವೇ ಸಾಕ್ಷಿ. ಆಮೇಲೆ ಆಮೇಲೆ ಹೇಳಂದ್ರೆ ಸಾರು ಉಪ್ಪು ಆಗ್ತಾ ಇದೆಯಲ್ಲ ನೋಡಕ. ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದ್ರೇನೆ ಸಾರಿಗೆ ರುಚಿ. ಹಾಗೆ ಬೇರೆ ಬೇರೆ ವಿಷಯಗಳು ಸರಿಯಾಗಿ ಸೇರಿದ್ರೇನೆ ಕಾಗದಕ್ಕೂ ರುಚಿ. ಈ ಕಾಗದ ಓದಿ, ಅವರು ಸೊಕ್ಕಿ ಸೊರಿಗಿ ನಿನಗೆ ಉತ್ತರ ಬರೀಬೇಕು. ಅದನ್ನು ಓದಿ, ಅದರಲ್ಲೇ ಲೀನವಾಗಿ ನೀನು ಅದಕ್ಕೆ ಉತ್ತರ ಬರೀಬೇಕು. ಹೀಗೆ ನಿಮ್ಮ ಪತ್ರ ವ್ಯವಹಾರ ನಡೀತಾನೇ ಇರಬೇಕು. ಪ್ರೀತಿಯ ನನ್ನವರೇ, ಇದುವರೆಗೂ ನಾವು ಒಬ್ಬರನ್ನೊಬ್ಬರು ಸಂಧಿಸದೆ ನಮ್ಮ ಹೃದಯಗಳು ಒಂದಾದವು. ಈ ಪ್ರೇಮ ವಿನೂತನವಾದದ್ದು. ಹೆಣ್ಣಿಗೆ ತಾಳ್ಮೆ ಬೇಕು ಅಂತಾರೆ, ಆದರೆ ಆ ತಾಳ್ಮೆಗಿನ ನನ್ನಲ್ಲಿ ಸ್ಥಳ ಇಲ್ಲ. ನಿಮ್ಮನ್ನು ಪ್ರತ್ಯಕ್ಷವಾಗಿ ನೋಡಲು ನನ್ನ ಮನಸ್ಸು ಹಾತೊರಿತಿದೆ. ಎಂದು ಬರುವಿರಿ ಎಂಬುದನ್ನು ತಕ್ಷಣ ತಿಳಿಸಿ. ನಿಮ್ಮವಳಾದ ಶಾರದಾ. ಯಾಕಪ್ಪ ನಾನು ನೋಡಿ ಕಾಗದ ಬಿಚ್ಚಿಟ್ಕೊತಿದ್ಯ? ಇದು ಇದು ಅದನ್ನ ನೋಡಬಾರ್ದೆ? ನೀವು ನೋಡಬಹುದು, ಆದರೆ ಅದರಲ್ಲಿರೋ ವಿಷಯ ನಾ ಹೇಳಬಾರ್ದು. ನೀನು ನಾಚೋದು ನೋಡಿದ್ರೆ ಅದು ಲವ್ ಲೆಟ್ರ್ ಇರಬೇಕು. ಹೌದು ಸರ್. ಆಲ್ ರೈಟ್, ಮದುವೆ ಆಗಿಟ್ಕೋಣ. ನಾನು ನಿಂತು ನಿನ್ನ ಮದುವೆ ಮಾಡಿಸ್ತೀನಿ ಸರ್. ಆ ಹುಡುಗಿನೇ ನಾನಿನ್ನೂ ನೋಡಿಲ್ಲ ಸರ್. ತಮಾಷೆಗಿದೆಯಲ್ಲ, ನೀನು ಹುಡುಗಿ ನೋಡಿಲ್ವಾ? ಹಾಗಾದ್ರೆ ಪತ್ರದ ಮೂಲಕ ಲವ್ನು? ಹೌದು ಸರ್. ಈಗ ಬಾ ಅಂತ ಕಾಗದ ಬರೆದಿದ್ದಾರೆ. ನೀವು ಎರಡು ದಿವಸ ರಜೆ ಕೊಟ್ಟರೆ ಹೋಗಿ ಬರ್ತೀನಿ ಸರ್. ಈಗ ಬೇಕಾದ್ರೆ ಲವ್ ಮಾಡೋದಕ್ಕೆ ನೀನು ಎರಡು ದಿವಸ ಲೀವ್ ತಗೋ, ಆಮೇಲೆ ನಾನು ನಿನ್ನ ಮದುವೆಗೆ ಲೀವ್ ಕೊಡೋದು. ಓಕೆ? ಓಕೆ ಸರ್. ಥ್ಯಾಂಕ್ ಯು ಸರ್. ಗುಡ್ ಲಕ್. ಥ್ಯಾಂಕ್ ಯು. ಓಹೋ, ಅವರಾ? ಬುಧವಾರ ಬರ್ತೀನಿ ಅಂತ ಕಾಗದ ಬರೆದಿದ್ದಾರೆ. ಹಾಗೇನು, ನಿಮ್ ಪತ್ರ ಪ್ರೇಮ ಪೂರ್ಣ ಆಯ್ಸಾಗಿರ್ಲಿ. ಅದ್ ಸರಿ, ಬರೋರು ಅವರೇ ಅಂತ ನೀನ್ ಹೇಗ್ ಕಂಡಿಡ್ತಿ? ಅವ್ರು ಹೀಗೆ ಇರ್ತಾರೆ ಅಂತ ನನ್ನ ಮನಸ್ಸಿನಲ್ಲಿ ಒಂದು ಕಲ್ಪನೆ ಮಾಡ್ಕೊಂಡಿದ್ದೀನಿ. ಅದರಿಂದ ನೋಡಿದ ತಕ್ಷಣ ತಿಳ್ಕೊಬಲ್ಲೆ. ನೋಡಿ ತಿಳ್ಕೊ, ಅವ್ರ ಜೊತೆ ಓಡಾಡಿ ಅರ್ಥ ಮಾಡ್ಕೊ, ಸರಿ ಕಂಡು ಬಂದ್ರೆ ಮದುವೆ ಮಾಡ್ಕೊ. ನಾನು ಅವ್ರನ್ನ ಯಾವಾಗ್ಲೂ ಅರ್ಥ ಮಾಡ್ಕೊಂಡಾಯ್ತು. ಅದ್ ಸರಿ, ಬರೋರು ಒಬ್ಬ ಕುಂಟ್ರಾಗಿದ್ರೆ ರೂಪ ಮುಖ್ಯ ಅಲ್ಲ ಕಣೆ. ಕಮಲ, ಅವ್ರು ಹೇಗಿದ್ರು ನನ್ನವರು, ನನ್ನ ಹೃದಯ ತುಂಬಾ ಅವರೇ ತುಂಬಿದ್ದಾರೆ. ಪಾಪ, ಅವ್ರಿಗೂ ತಂದೆ ತಾಯಿ ಯಾರು ಇಲ್ವಂತೆ, ನಮ್ ಹಾಗೆ ಅನಾಥರು. ಹೌದೇನು, ತುಂಬಾ ಸಂತೋಷ. ನೀನೇ ಹೇಳ್ಬಿಟ್ಟಲ್ಲ, ನಿನ್ ಹಣೆ ಬರ ಹೇಗಿರುತ್ತೋ ಹಾಗೆ ನಡೆಯುತ್ತೆ ಅಂತ. ನಡೀಲಿ, ಯಾಕೆ ಹಾಗಂತೆ? ಇನ್ನೇನ್ ಮತ್ತೆ, ಅನಾಥೆಗೆ ಒಬ್ಬ ಅನಾಥನೇ ಸಿಗ್ಬೇಕೆ, ಕರ್ಮ. ಕಮಲ, ಮದ್ವೆ ಆದ್ಮೇಲೆ ಅವ್ರಿಗೆ ನಾನ್ ಇರ್ತೀನಿ, ನನಗೆ ಅವ್ರು ಇರ್ತಾರೆ, ನಮ್ಮಿಬ್ಬರಿಗೋಸ್ಕರ ಪ್ರಪಂಚನೇ ಇರುತ್ತೆ. ಅಕ್ಕ, ನಾನು ನಿನಗೆ ನಾವಿಬ್ರು ಇರ್ತೀನಿ. ಮನೆ ಒಳಗ್ ಬಂದ್ರು ಯಾರು ಜನಾನೇ ಕಾಣ್ತಾ ಇಲ್ವಲ್ಲ, ಮನೇಲಿ ಯಾರು ಇಲ್ವಾ? ಹೋಗ್ಕೊಳ್ಳಿ, ಒಂದ್ ನಾಯಿನಾದ್ರು ಸಾಕ್ಬಾರ್ದ? ನಾಯಿನ ಏನ್ರಿ, ಅದಕ್ಕಿಂತ ಭಯಂಕರವಾಗಿರೋ ಪ್ರಾಣಿಗಳನ್ನ ತೋರಿಸ್ತೀನಿ, ಬನ್ರಿ. ಇದು ಹುಲಿ. ಸರಿ. ಇದು ಸಿಂಹ. ಆನೆ. ಕಾಡು ಮನುಷ್ಯ. ಗೇಂಡ ಮೃಗ. ಇದು ಯಾವ ಪ್ರಾಣಿ?
ಅಯ್ಯೋ ಇವ್ರು ನಿಮ್ ತಾಯಿ ನಿಮ್ ತಾಯಿನ ಅತ್ತೆ ಯಾರ ಈ ಮೋಟ ಇಲ್ಲಿ ಯಾರು ಇಲ್ವಲ್ಲ ಇರೋದ್ ನಾನೇ ದೊಡ್ಡವನು ಈ ಪ್ರಾಣಿನ ಎಲ್ಲಿಂದ ಹಿಡ್ಕೊಂಡು ಬಂದೆ ನಿಮ್ಮಮ್ಮನಿಗೆ ಮರ್ಯಾದೆ ಕೊಟ್ಟ ಅಭ್ಯಾಸ ಇಲ್ಲ ಅಂತ ಕಾಣುತ್ತೆ ಅಮ್ಮ ಇವರು ಕಲಾ ಸಂಪತ್ ಅಂತ ಒಳ್ಳೆ ಪೇಂಟ್ರ್ ಇಷ್ಟಿದ್ದಾನೆ ಎತ್ತರವಾದ ಬಿಲ್ಡಿಂಗ್ಗೆ ಸುಣ್ಣ ಹೇಗೆ ಹೊಡಿತಾನೆ ಮೇಲೆ ಹತ್ತಿ ಹೊಡಿತಾನೆ ಅತ್ತೆ ನಾನು ಕಲಾ ಸಂಪತ್ತು ಓಹೋ ನನ್ನ ಮಗಳ ಸಂಪತ್ತಾ ನೀನು ನನ್ನ ಮಗಳ ಮದುವೆ ಆಗ್ತೀಯೋ ಇದುವರೆಗೂ ಆಸೆನ ಇಟ್ಕೊಂಡಿದ್ದೆ ಆದ್ರೆ ಇವಾಗ ಇವಾಗ ಅತ್ತೆ ನಿಮ್ ಮಗಳನ್ನ ಕೊಡದಿದ್ರು ಪರವಾಗಿಲ್ಲ ನನ್ನ ಮಾತ್ರ ಅಲೀನಾಗಿ ತಗೊಂಡ್ಬಿಡಿ ತಗೊಂಡ್ಬಿಡ್ತೀನಿ ಆದ್ರೆ ನಂದೊಂದು ಕಂಡೀಷನ್ ಯಾವುದು ಏನ್ ಕಂಡೀಷನ್ ಮದುವೆ ಕಂಡೀಷನ್ ಏನದು ನಾನು ಒಂದು ಚಿತ್ರ ಬರೀತೀನಿ ಅದನ್ನ ಹಾಗೆ ಬರೀಬೇಕು ಅತ್ತೆ ತಾನೇ ಬರೆದು ಬಿಟ್ಟು ಕೊಟ್ಟು ಬಿಡಿ ನಾಳೆ ಬರ್ಕೊಂಡ್ ಬಂದ್ಬಿಡ್ತೀನಿ ನನ್ನ ಕಣ್ಣೆದುರಿಗೆ ಬರೀಬೇಕು ಇವತ್ತು ಹೋಗು ಇನ್ನೊಂದ್ ದಿನ ಬಾ ಅಯ್ಯೋ ಅಯ್ಯೋ ಒಳ್ಳೆ ಬಿಡ್ರಿ ಅಮ್ಮ ಕಡೆ ಏನೇ ಮಾಡೋದು ಇವಾಗ ನಮ್ಮಮ್ಮ ಬರೆಯ ಬರ್ಕೊಟ್ಬಿಡ್ರಿ ಎಲ್ಲಿ ಬರ್ಕೊಡೋದು ನನಗ್ ಬರೆಯಕ್ ಬರಲ್ವಲ್ಲ ನನಗ್ ಬರೋದು ಒಂದೇ ಒಂದು ಚಿತ್ರ ತಸ್ಸೆ ಚಿತ್ರ ಏನಪ್ಪ ಮಾಡೋದು ಯಾವ್ದ್ರಿ ಅದು ಅದೇ ಅದೇ ಪಂಚೇಂದ್ರಿಯಗಳು ಪಂಚೇಂದ್ರಿಯಗಳು ಮಲಗಿದ್ದವಳು ನೆಬ್ಬಿಸಿ ಮಲಗಿದ್ಯಾ ಅಂತ ಕೇಳ್ತೀಯಲ್ಲ ಏನು ಏನು ಇಲ್ಲ ಅವರು ಯಾರು ಅವರೇ ಕಣೆ ಓ ಅವರ ಅವ್ರಿಗೇನಾಯ್ತು ಈಗ ಅವರು ಬುಧವಾರ ಖಂಡಿತ ಬರ್ತಾರಲ್ವೇ ಅವರು ಬರ್ತಾರೋ ಇಲ್ವೋ ಬುಧವಾರ ಅಂತೂ ಖಂಡಿತ ಬರ್ತೆ ನೀನ್ ಮಲ್ಕೋ ಅವರು ಬೆಳಗ್ಗೆ ಬರಬಹುದು ರಾತ್ರಿ ಬರಬಹುದು ಅರ್ಧ ರಾತ್ರಿಯಲ್ಲಿ ಬರ್ತಾರೆ ಅಶಿಶು ಅಷ್ಟೊತ್ನಲ್ಲಿ ಬಂದ್ರೆ ಮನೆ ಹಾಕೊಂಡು ಹೇಳಿದ್ದಾರೆ ಹುಡುಕ್ತಿರ್ತಾರೆ ಬೀದಿ ನಾಯಿ ಬೊಗಳುತ್ತೆ ನೀನ್ ಎದ್ದು ಬಾಗಿಲು ತೆಗಿ ಕಮಲಾ ಹೇ ಕಮಲಾ ಅಯ್ಯಯ್ಯ ನೀನ್ ಇವತ್ತು ಬಿಡಲ್ಲ ನನ್ನ ಏನ ಅವರು ಕಪ್ಪಗಿರ್ತಾರೋ ಬೆಳ್ಳಿಗಿರ್ತಾರೋ ಕಾಮನ ಬಿಲ್ನ ಹಾಗೆ ಬಣ್ಣ ಬಣ್ಣವಾಗಿರ್ತಾರೆ ಮಲಕೋ ಕಮಲಾ ಕಮಲಾ ಅವರು ಪ್ಯಾಂಟ್ ಹಾಕಿರ್ತಾರೋ ಅಥವಾ ಪಂಚೆ ಉಟ್ಕೊಂಡಿರ್ತಾರೋ ಏಯ್ ಇದಕ್ಕೆ ನಾನು ಉತ್ತರ ಹೇಳಿದ್ರೆ ನೀನು ಕೋಪ ಬರ್ತೆ ಮಲಕೋ ಇತ್ತೋಗೋ ಏನು ನಿಮ್ಮ ಪ್ರೇಮ ಪತ್ರ ವಿಚಾರ ಹೆಡ್ಮಿಸ್ಟರ್ಸ್ ಗೊತ್ತಾಯ್ತು ಅಂತ ಕಮಲಾ ಈಗೇನೇ ಮಾಡುದು ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಅವ್ರು ಕರೀತಿದ್ದಾರೆ ಹೋಗಿ ಕೇಳು ಮೇಡಮ್ ಹೇಳ್ಕಳ್ಸಿದ್ರಂತೆ ಹೌದು ಒಂದು ಮುಖ್ಯವಾದ ವಿಷಯ ಏನ್ ಮೇಡಮ್ ಎರಡು ವರ್ಷಕ್ ಮುಂಚೆ ಶಾಂತಿ ಅವರಮ್ಮ ಮಗುನ್ ಬೆಳೆಸೋಕಾಗದೆ ನಮ್ಮ ಅನಾಥಾಶ್ರಮಕ್ಕೆ ಸೇರಿಸಿದ್ರು ಆಮೇಲೆ ಅವ್ರು ಬರ್ಲೇ ಇಲ್ಲ ಈಗ ಆಕೆ ಹಾಸಿಗೆ ಹಿಡಿದು ಕೊನೆ ಉಸಿರೆಳೆಯೋದಲ್ಲಿದ್ದಾರಂತೆ ಮಗುನ್ ನೋಡ್ಬೇಕು ಅಂತ ಕಾಗದ ಕಳಿಸಿದ್ದಾರೆ ಅವಳನ್ನ ಕರ್ಕೊಂಡು ನೀನೇ ಹೋಗ್ಬೇಕು ಏನ್ ಯೋಚನೆ ಮಾಡ್ತಾ ಇದೀಯಾ ಏನಿಲ್ಲ ಮೇಡಮ್ ಕರ್ಕೊಂಡು ಹೋಗ್ತೀನಿ ಅಕ್ಕ
ಅಕ್ಕ ನಿನ್ ಹುಚ್ಚೇನು? ಅವರೇನು ನಿನ್ ಹೋಗು ಅಂದ್ರು ನಿಜ. ನೀನ್ ಹೇಗೆ ಒಪ್ಕೊಂಡೆ? ಬುಧವಾರ ನನಗೊಂದು ಮುಖ್ಯವಾದ ಕೆಲಸ ಇದೆ ಅಂತ ಹೇಳತ್ತಾನೆ. ಹೌದು ಕಣೆ, ಬುಧವಾರ ನನ್ನ ಪ್ರಿಯತಮ ಬರ್ತಾನೆ, ನಾನಿಲ್ಲಿ ಇರಬೇಕು ಅಂತ ಹೇಳೋಕ್ ಹೇಳ್ತೀಯಾ? ಹಾಗ್ಯಾಕೆ ಹೇಳ್ಬೇಕು? ಏನಾದ್ರೂ ಒಂದ್ ಸುಳ್ಳು ಹೇಳಿ ತಪ್ಪಿಸ್ಕೋಬಹುದಾಗಿತ್ತಲ್ಲ. ಬೇರೆ ಏನಾದ್ರೂ ಕಾರಣವಾಗಿದ್ರೆ ತಪ್ಪಿಸ್ಕೋಬಹುದಾಗಿತ್ತು, ಆದ್ರೆ ತಾನು ಹೆತ್ತ ಮಗುನ ಕಡೆಯ ಸರ್ ನೋಡ್ಬೇಕು ಅಂತ ಆ ತಾಯಿ ಕಾತರ ಪಡ್ತಿದ್ದಾಳೆ. ಅದಕ್ಕಿಂತ ಪ್ರೇಮ ಮುಖ್ಯ ಏನೇ? ಸರಿ ನೀನಿರು, ನಾನ್ ಕರ್ಕೊಂಡು ಹೋಗ್ತೀನಿ. ಶಾಂತಿ ಬಾ ನನ್ ಜೊತೆಲಿ. ನನ್ ಜೊತೆಲಿ ಬಂದ್ರೆ ಏನೇ? ನೋಡಿ ನಾನು ಇವಳ ಕರ್ಕೊಂಡು ಈಗಲೇ ಹೊರಡ್ತೀನಿ. ಅವ್ರು ಬಂದ್ರೆ ವಿಷಯ ತಿಳಿಸಿ ಹಿಂತಿರು ಕಳಿಸ್ಬಿಡು. ಹೌದಾ? ಅವ್ರು ಬಂದಿದ ತಕ್ಷಣ ಕಳಿಸ್ಬಿಡ್ಲ. ಓಕೆ ಬಾ. ಶಾರದಾ, ನಾನೇ ಸೋಮು. ಬನ್ನಿ ಬನ್ನಿ. ನಿಮ್ ಕೈ ಯಾಕೆ ಹೇಗ್ ನಡುಕ್ತಾ ಇದೆ? ಏನು ಏನು ಹೇಳೋಕಾಗ್ತಂತ ಭಯ. ಭಯ? ಭಯದಿಂದಾನೆ ನಿಜವಾದ ಪ್ರೀತಿ ಹುಟ್ಟದು. ನಿಮ್ ಹತ್ರ ಏನೋ ಹೇಳ್ಬೇಕನ್ಸುತ್ತೆ, ಆದ್ರೆ ಹೇಳೋಕಾಗ್ತಿಲ್ಲ. ಅಯ್ಯೋಷ್ಟರಲ್ಲಿ ನನ್ನ ಮಗುನ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೆ. ನನ್ನ ಆಸೆನ ನೀವು ನೆರವೇರಿಸ್ಬಿಟ್ರಿ. ನನ್ನ ಅಹಂಕಾರದಿಂದ ನನ್ನ ಗಂಡನ ಮನೆಯಿಂದ ಕೋಪ ಮಾಡಿಕೊಂಡು ಕೈ ಮಗುನ ಎತ್ಕೊಂಡು ಮನೆಯಿಂದ ಓಡ್ ಬಂದ್ಬಿಟ್ಟೆ. ಮಗುನ ಸಾಕೋಕಾಗದೆ ತಂದೆ ಇಲ್ಲದ ಮಗು ಅಂತ ಸುಳ್ಳು ಹೇಳಿ ಅನಾಥಾಶ್ರಮಕ್ಕೆ ಸೇರಿಸ್ದೆ. ಹಾಗಾದ್ರೆ ಶಾಂತಿ ತಂದೆ ಇದ್ದಾರೇನು? ಇದ್ದಾರೆ. ಈ ಕವರ್ನಲ್ಲಿ ನನ್ನ ಗಂಡನಿಗೋಸ್ಕರ ನನ್ನ ಕೈಯಿಂದ ಒಂದು ಕಾಗದ ಬರೆದಿದ್ದೀನಿ. ಇದನ್ನು ಅವ್ರಿಗೆ ಕೊಟ್ಟು ಈ ನನ್ನ ಮಗು ಶಾಂತಿನ ಅವ್ರಿಗೆ ಒಪ್ಪಿಸ್ಬಿಡಿ. ಇಲ್ಲಿ ಶಾರದಾ ಅನ್ನೋರು ಯಾರಮ್ಮ? ನಾನೇ. ನಿಮ್ಮ ಹೆಸರುಗೊಂದು ಟೆಲಿಗ್ರಾಮ್ ಬಂದಿದೆ.
ಸ್ನೇಹಿತೆ ಟೆಲಿಗ್ರಾಮ್ ಕೊಟ್ಟಿದ್ದಾಳೆ, ಸೋಮು ಅನ್ನೋರು ಬರ್ಲಿಲ್ಲ ಅಂತ. ರಾಮ ಕಂಡ ಸೀತೆಯೋ, ಕೃಷ್ಣ ಕಂಡ ರಾಧೆಯೋ, ರಾಮ ಕಂಡ ಸೀತೆಯೋ, ಕೃಷ್ಣ ಕಂಡ ರಾಧೆಯೋ, ಮೈ ತುಂಬಿ ಬಂದಂತ ಕಲೆ ಕಾವ್ಯ ಶಿಲೆಯೋ. ರಾಮ ಕಂಡ ಸೀತೆಯೋ, ಕೃಷ್ಣ ಕಂಡ ರಾಧೆಯೋ, ಮೈ ತುಂಬಿ ಬಂದಂತ ಕಲೆ ಕಾವ್ಯ ಶಿಲೆಯೋ. ಸ್ವರ ಏಳು ಮಿಡಿದ ಥಗೀರ್ವಾಣಿಯೋ, ಮೆರವಣಿಗೆ ಹೊರಟಂಥ ವನರಾಣಿಯೋ, ಸ್ವರ ಏಳು ಮಿಡಿದಂಥ ಗೀರ್ವಾಣಿಯೋ, ಮೆರವಣಿಗೆ ಹೊರಟಂಥ ವನರಾಣಿಯೋ. ಶಾಂತಲೆಗೆ ಸೌತಿಯೋ, ಜಕಣನ ಸ್ಫೂರ್ತಿಯೋ, ಶಾಂತಲೆಗೆ ಸೌತಿಯೋ, ಜಕ್ಕಣನ ಸ್ಫೂರ್ತಿಯೋ, ನನ್ನ ಜೀವ ಜ್ಯೋತಿಯೋ. ರಾಮ ಕಂಡ ಸೀತೆಯೋ, ಕೃಷ್ಣ ಕಂಡ ರಾಧೆಯೋ, ಮೈ ತುಂಬಿ ಬಂದಂಥ ಕಲೆ ಕಾವ್ಯ ಶಿಲೆಯೋ. ಪೂಜಾರಿ ನಾನಾಗುವೆ, ಆರಾಧ್ಯ ದೇವತೆ ನೀನಾಗುವೆ. ಸೌಂದರ್ಯ ಪೂಜಾರಿ ನಾನಾಗುವೆ, ಆರಾಧ್ಯ ದೇವತೆ ನೀನಾಗುವೆ. ಆತ್ಮ ನೀನು ದೇಹನ, ಕಣ್ಣು ನೀನು ನೋಟನ, ಆತ್ಮ ನೀನು ದೇಹನ, ಕಣ್ಣು ನೀನು ನೋಟನ, ಜನ್ಮ ಜನ್ಮ ಬಂಧನ. ರಾಮ ಕಂಡ ಸೀತೆಯೋ, ಕೃಷ್ಣ ಕಂಡ ರಾಧೆಯೋ, ಮೈ ತುಂಬಿ ಬಂದಂಥ ಕಲೆ ಕಾವ್ಯ ಶಿಲೆಯೋ. ಏ ಶಾರದಾ, ನಾ ಹೋಗ್ಬಿಟ್ಟು ಬರ್ಲ ನೋಡಿ. ನಿಮ್ಮನ್ನ ಹಿರಿ ಅಂತ ಹೇಳೋಕ್ ಧೈರ್ಯ ಇಲ್ಲ, ಹೋಗಿ ಅಂತ ಹೇಳೋಕ್ ಮನಸ್ಸಿಲ್ಲ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಿಮ್ಮನ್ ಬಿಟ್ಟಿರೋ ಸಾಧ್ಯವೇ ಇಲ್ಲ. ಶಾರದಾ ನೋಡು, ನೀನೇನು ಯೋಚನೆ ಮಾಡ್ಬೇಡ. ಆದಷ್ಟು ಬೇಗ ಬಂದು ನಿನ್ ಕರ್ಕೊಂಡು ಹೋಗ್ತೀನಿ. ಆಮೇಲೆ ನಿನ್ ಫ್ರೆಂಡ್ ಕಮಲ.
ಬೇರೆ ಎಲ್ಲಿಂದ ಬಂತು? ಒಂದು ಚಿಕ್ಕ ವಿಷಯ ಇದ್ರೂ ಓಡಿ ಬಂದು ನಾನು ನಿನ್ನ ಹತ್ರ ಹೇಳ್ಕೊತಿದ್ದೆ. ನೀನ್ ಹೀಗ್ ಮಾಡ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಯಾಕೆ ನಾವಿಬ್ರು ಒಟ್ಟಿಗೆ ಹುಟ್ಟದೆ ಹೋದ್ರೂ ಅಕ್ಕ ತಂಗಿಯರ್ ಹಾಗಿದ್ದೀವಿ, ಆದ್ರೆ ನೀನು ನಿನಗೆ ಹೀಗೊಬ್ಬ ಪ್ರೇಮಿ ಇದ್ದಾನೆ ಅಂತ ಯಾವತ್ತಾದ್ರೂ ನನ್ನ ಹತ್ರ ಹೇಳಿದೀಯ? ನಾನ್ ನೋಡಿದೆ ಸರಿ ಹೋಯ್ತು. ನಮ್ಮ ಆಶ್ರಮದಲ್ಲಿ ಯಾರಾದ್ರೂ ನೋಡಿದ್ರೆ ಏನ್ ಗತಿ? ನಿನ್ ವಿಚಾರದಲ್ಲಿ ಅವ್ರೇನ್ ತಿಳ್ಕೊತಿದ್ರು? ನಿನಗೆ ಅವಮಾನ ಆದ್ರೆ ನನಗೂ ಮಾತ್ರ ಅಲ್ಲ, ನಮ್ಮ ಅನಾಥಾಶ್ರಮಕ್ಕೆ ಅವಮಾನ ಅಲ್ವೇ? ಕಮಲ, ಯಾರವರು? ಯಾವ ಊರು ಹೇಳೆ? ಓಹೋ, ಪಕ್ಕದೂರು ಪ್ರೇಮನೋ? ಅಪ್ಪ ಅಮ್ಮ ಇದ್ದಾರಾ? ಗೊತ್ತಿಲ್ಲ. ಅದೇನು ಮುಖ್ಯ, ಪ್ರೀತಿ ತಾನೆ ಮುಖ್ಯ. ಹೋಗ್ಲಿ, ಅವ್ರ ಹೆಸರಾದ್ರೂ ಗೊತ್ತಾ? ಏನೇ ಹೆಸರು ಕೇಳಿದ್ರೆ ನೆಲ ನೋಡ್ತಿದ್ದಿ? ಓ, ನೀನವ್ರ ಹೆಸರು ಹೇಳಬಾರ್ದು? ಇಷ್ಟೆಲ್ಲ ತಿಳ್ಕೊಂಡಿರೋ ನೀನು ಒಬ್ಬ ಹೆಣ್ಣು ಎಷ್ಟು ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನ ಮರೆತು ನಡ್ಕೊಂಡ್ಬಿಟ್ಟಿಯಲ್ಲ. ಏನೇ ನೋಡ್ತಾ ಇದೀಯಾ? ಕಮಲ, ಇದು ಹುಡುಗಾಟದ ವಿಷಯ ಅಲ್ಲ, ಇಡೀ ಜೀವನದ ಪ್ರಶ್ನೆ. ಸ್ವಲ್ಪ ತಪ್ಪಿದ್ರು ಜೀವನನೇ ಹಾಳಾಗೋಗುತ್ತೆ. ಬಾ, ಪರವಾಗಿಲ್ಲ, ಕೂತ್ಕೊಳ್ಳಿ. ಇವಳು ಎಲ್ಲ ವಿಷಯನೂ ನನ್ನ ಹತ್ರ ಹೇಳಿದ್ಲು. ನೀವು ನಿಜವಾಗ್ಲೂ ಅವಳನ್ನ ಪ್ರೀತಿಸ್ತೀರಾ? ಅದರಲ್ಲೇನ್ ಸಂದೇಹ? ಹಾಗಾದ್ರೆ ಇವಳ ಮದುವೆ ಮಾಡ್ಕೋತೀರಾ? ಯಾಕೆ ಹೀಗೆ ಕೇಳ್ತೀರಿ? ಗಂಡಸರ್ ಜಾತಿ ನಂಬಿ ಮೋಸ ಹೋಗಿರೋ ಹೆಂಗಸರು ಬೇಕಾದಷ್ಟು ಜನ ಇದ್ದಾರೆ. ಅವರ ಗುಂಪಿಗೆ ಇವಳು ಸೇರ್ಬಾರ್ದು ಅನ್ನೋದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನೀವು ನನ್ನನ್ನು ತಪ್ಪಾಗಿ ತಿಳ್ಕೊತಾ ಇದ್ದೀರಾ. ನಮ್ಮ ತಾಯಿ ನನ್ನನ್ನು ಆ ರೀತಿ ಬೆಳೆಸಿಲ್ಲ. ನೋಡಿ, ನಾವು ಪ್ರತಿದಿನ ಅನಾಥಾಶ್ರಮದಲ್ಲಿ ನೂರಾರು ಮಕ್ಕಳು ನೋಡ್ತಾ ಇದ್ದೀವಿ. ಆ ಮಕ್ಕಳ ಮುಖದಲ್ಲಿ ಗಂಡಸರ ದುರಾಚಾರಗಳೇ ನಮಗೆ ಕಾಣಿಸುತ್ತೆ. ನಿಮ್ಮ ಸ್ನೇಹಿತೆಯನ್ನ ನಾನು ಮದುವೆ ಮಾಡ್ಕೋಬೇಕು ಅಷ್ಟೇ ತಾನೆ? ಹೌದು ಸರ್, ಹೌದು. ಸರಿ, ಈಗಲೇ ಇಲ್ಲೇ ನಾನು ಅವಳನ್ನು ಮದುವೆ ಮಾಡ್ಕೊಳಕ್ಕೆ ತಯಾರು. ಇಲ್ಬೇಡಿ, ಬನ್ನಿ, ದೇವಸ್ಥಾನಕ್ಕೆ ಹೋಗೋಣ. ಆ ದೇವಿನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ತಾಳಿನ ಅವಳು ಕುತ್ತಿಗೆಲ್ ಕಟ್ಟಿ ಸಾಕು ಸಾಕು, ಮಿಕ್ಕ 2 ಗಂಟೆನ ನಾನು ಹಾಕ್ತೇನೆ. ಮಧುಮಕ್ಕಳ ಹೆಸರಿನಲ್ಲಿ ಅಮ್ಮನವ್ರಿಗೊಂದು ಅರ್ಚನೆ ಮಾಡಿ. ವರನ ಹೆಸರು ಸೋಮು. ವಧುವಿನ ಹೆಸರು ಶಾರದಾ. ಓಂ ಶಾರದಾಯೈ ನಮಃ. ಓಂ ಚಿತ್ರಭುಂತಕ್ಕೈ ನಮಃ. ಓಂ ಪ್ರತಿಜದೇವ್ಯೈ ನಮಃ. ಓಂ ಶಿರೋದೇವ್ಯೈ ನಮಃ. ಓಂ ಸಿಕಾದೇವ್ಯೈ ನಮಃ. ಓಂ ಕವಚದೇವ್ಯೈ ನಮಃ. ಓಂ ನೇತ್ರದೇವ್ಯೈ ನಮಃ. ಓಂ ಹಸ್ತದೇವ್ಯೈ ನಮಃ. ಓಂ ಕಾವೇಶ್ವರ್ಯೈ ನಮಃ. ಓಂ ಭಗಮಾಲಿನ್ಯೈ ನಮಃ. ಚಂದ ಬಲ್ಲ ವಂಗ್ಯಚಂದ ವಮೈದೈಲ ವಂಗ್ಯಚಂದ ವಮೈತೆ ಅವಮೈದೈಲ ಬಲ್ಲ ವಮೈ ತತ್ತದೈಲ ಬಲ್ಲ ವಮೈತೆ ಐ ತತ್ತದೈಲೈ ತನ್ನವನೇ ತನ್ನವನೇ ತತ್ತದೈ ಶಾರದಾ, ಟ್ರೈನಿಗೆ ಟೈಮ್ ಆಯ್ತು, ನಾ ಹೋಗಿ ಗಾಡಿ ತಗೊಂಬಂದ್ಬಿಡ್ತೀನಿ. ಹ್ಮ್, ಶಾರದಾ, ನಿನ್ ಫ್ರೆಂಡ್ ಕಮಲಾನು ನಮ್ಮೂರಿಗೆ ಕರ್ಕೊಂಡು ಹೋಗೋಣ. ಕರಿ ಹೋಗೋಣ. ಹೋಗು.
ಇನ್ನೊಂದ್ ಸರಿ ಬರ್ತೀನಿ ಅಂದ್ರು. ಸರಿ, ನಾ ಹೋಗಿ ಗಾಡಿ ತಗೊಂಬರ್ತೀನಿ, ರೆಡಿ ಆಗಿರು. ಅಕ್ಕ, ನನ್ನ ಕ್ಷಮಿಸ್ಬಿಡು, ನಾನು ನಿನಗೆ ದೊಡ್ಡ ದ್ರೋಹ ಮಾಡಿಬಿಟ್ಟೆ. ಒಂದು ಕ್ಷಣ ನನ್ನ ಮನಸ್ಸು ಚಂಚಲವಾಗೋಗ್ಬಿಟ್ಟೆ, ಅದು ನಿನ್ನ ಜೀವನಾನೇ ಹಾಳು ಮಾಡಿಬಿಟ್ಟು. ನನ್ನ ಮನಸಾರ ನಾನು ನಿನ್ನ ಕೇಳಿ ಬಗೆಯಲಿಲ್ಲ. ಅವ್ರು ನೋಡಿದೆ, ಅವ್ರ ರೂಪಕ್ಕೆ ನನ್ನ ಮನಸ್ಸು ಸೋತೋಯ್ತು. ನನಗೆ ಗೊತ್ತಿಲ್ಲದೆ ನಾನು ತಪ್ಪದ ಸ್ಥಳಾಗಿಬಿಟ್ಟೆ. ನೀನು ಏನು ದಂಡನೆ ಕೊಟ್ಟರು ಅದು ಅನುಭವಿಸಕ್ಕೆ ನಾನು ತಯಾರಾಗಿದ್ದೀನಿ. ಮಗು ತನ್ನನ್ನು ಓದಿಯುತ್ತೆ ಅನ್ನೋಕ್ಕೋಸ್ಕರ ಯಾವ ತಾಯಿಯೂ ಅದರ ಕಾಲನ್ನು ಕತ್ತರಿಸಾಕೋಲ್ಲ. ನಾವು ನೆನೆದ ಹಾಗೆ ನಡೆಯುತ್ತೆ ಅಂತ ತಿಳ್ಕೊಳ್ಳೋದು, ನಡೆದು ಹೋದದ್ದನ್ನು ಕುರಿತು ವ್ಯಥೆ ಪಡೋದು ಉಚಿತನ. ಹೇಳು, ನೋಡು, ಇಲ್ಲಿ ನಡೆದ ವಿಷಯ ನಿನಗೂ ನನಗೂ ಅಲ್ಲದೆ ಬೇರೆ ಯಾರಿಗೂ ಗೊತ್ತಿಲ್ಲ. ನೀನು ಶಾರದೆಯಾಗಿ ಅವ್ರ ಜೊತೆಯಲ್ಲಿ ಬಾಳು. ನಿನ್ನ ಜೀವನದಲ್ಲಿ ನಾನು ಯಾವತ್ತೂ ಅಡ್ಡಿ ಬರಲ್ಲ ಶಾರದಕ್ಕ. ಹಾಗಂತ ಒಬ್ಬಳಿದ್ದಾಳೆ ಅಂತ ನೀನು ಯೋಚಿಸ್ತಾನೆ ಇದ್ರೆ ನಿನ್ನ ಜೀವನದಲ್ಲಿ ನೆಮ್ಮದಿನೇ ಇಲ್ದ ಹಾಗೋಗುತ್ತೆ. ಶಾರದ ಸತ್ತು ಹೋದ ತಿಳ್ಕೊ, ನಿನ್ನ ಸಂತೋಷವಾಗ. ಶಾರದ, ಟ್ರೈನಿಗೆ ಲೇಟ್ ಆಯ್ತು, ಸ್ವಲ್ಪ ಶಾರದನ್ ಕರೆ. ಶಾರದಾ, ನಮ್ಮನ್ನ ಮರ್ಕೊಳ್ಬೇಡಿ, ಆಗಾಗ್ಗೆ ಕಾಗದ ಬರೀತಾರೆ. ಹ್ಮ್, ಶಾರದ ಹೋಗೋಣ. ಸ್ವಲ್ಪ ಇರಿ. ಶಾರದ, ಈ ಚಿತ್ರ ಮರ್ತು ಬಿಟ್ಟಿಯಲ್ಲ. ನಮ್ ಜ್ಞಾಪಕ ನಿಮ್ಗೆ ಯಾವಾಗ್ಲೂ ಇರಬೇಕು, ಆದ್ರಿಂದ ಈ ಚಿತ್ರ ನಿಮ್ಮ ಹತ್ರನೇ ಇರಲಿ. ಹ್ಮ್, ನಾವು ಹೊರಟು ಬರ್ತೀವಿ. ಶಾರದ ಬಾ.
ಯಾಕೋ ಕೋಪಿಸ್ಕೊಂಡಿದ್ಯಾ? ಕೋಪಿಸ್ಕೊಳ್ದೆ ಇನ್ನೇನು ಅಲ್ವೋ, ಮಾತಾಡೋದು ಮಾತಾಡ್ತಿ, ಚಿಲಕ ಹಾಕೊಂಡು ಮಾತಾಡ್ಬಾರ್ದಾ? ಎಲ್ಲ ಕೇಳಿಸ್ಕೊಂಡ್ಯಾ? ಓ, ಭಾರಿ ಮಾತಾಡಿದ್ದು ಕೇಳಿಸ್ಕೊಳಕ್ಕೆ. ಎಲ್ಲರೂ ಮದುವೆ ಆದ್ರೆ ಏನ್ ಮಾತಾಡ್ತಾರೋ ಅದನ್ನೇ ನೀನು ಮಾತಾಡ್ತಿ. ಏನಾದ್ರೂ ಹೊಸದಾಗಿ ಮಾತಾಡ್ತಿ ಅಂತ ನಾನು ಕಾದು 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 ಕಾಲ್ ನೋವಾಗಿದ್ ಒಂದೇ ಬಾಕಿ. ಕೂತ್ಕೋ ಬಾ, ಬರ ಬರ ಸಮದ ಕೂತ್ಕೋ ಬಾ, ಕೂತ್ಕೊಳ. ನಾನು ಕೂತ್ಕೊಳ್ಳಲ್ಲ, ಕೂತ್ಕೊಂಡ್ರೆ ಕೋಪ ಎಲ್ಲ ಕೋಲ್ಡ್ ಆಗ್ಬಿಡುತ್ತೆ. ನೀನು ಮಾಡಿದ್ದು ನ್ಯಾಯನ? ಏನ್ ಮಾಡಿದೆ ನಾನು? ಮನೇನೆ ಸಿಗದಿರೋ ಬೆಂಗಳೂರಿನಲ್ಲಿ ಮನೆ ಹುಡುಕೊಟ್ನಲ್ಲ, ಆ ಕೃತಜ್ಞತೆಗಾದ್ರು ನಿನ್ನ ಮದುವೆ ಆಗಿರೋ ವಿಷಯ ನಂಗೆ ತಿಳಿಸ್ಬಾರ್ದ? ಅದ ಅದ ಅವಸರದಲ್ಲಿ ಆಗೋಯ್ತು ಕಣ. ಅವಸರ ಪಟ್ಟರೆ ಮದುವೆ ಆಗೋದು? ಮದುವೆ ಊಟ ಆಗದಿರೋ ಮನೇಲಿ ಒಂದು ತೊಟ್ಟ ಕಾಫಿ ಕೂಡ ಕುಡಿಬಾರ್ದು ಅಂತಿದ್ದೆ. ಏನೋ ನಿನ್ ನೋಡಿದ ಮೇಲೆ ಮನಸ್ಸೆಲ್ಲ ಕರಗೋಯ್ತು. ಕಾಫಿ ಬೇಕೇನೀಗ? ಕೊಟ್ಟು ತಂದು ಕುಡಿಯೋದು ಬಂದೆ. ಶಾಖ, ನನ್ನ ಫ್ರೆಂಡ್ ಒಬ್ಬ ಬಂದಿದ್ದಾನೆ. ಕಾಫಿ ತಾನೆ ತರ್ತೀನಿ. ಇನ್ನೇನ ಸಂಪತ್ತು ಸಮಾಚಾರ? ಏನೋ ಇದು ಮಲ್ಲಿಗೆ ಹೂವು ಗಿಡದಲ್ಲಿ ಬೆಳೆಯೋದು, ಇಲ್ಲಿ ಸೋಫಾದಲ್ಲಿ ಬೆಳೀತಾ ಇದೆ. ಅಚ್ಚರಿ, ಕಾಫಿ ಏನಾಯ್ತು? ಹೆದರ್ಕೋಬೇಡ, ಬರ್ತೀರಾ? ಯಾಕಲ್ಲೇ ನಿಂತ್ಕೊಂಡ್ಬಿಟ್ಟೆ? ಬರಲ್ಲ ಬಾ, ಅವ್ನು ನನ್ನ ಸ್ನೇಹಿತಾನೆ. ಅಲ್ಲೇ ನೀನ್ ಯಾಕೆ ಹಾಗೆ ನೋಡ್ತಾ ಇದೀಯೋ? ಹೌದು, ಇವ್ನು ನಿನಗೆ ಮೊದಲಿಂದ ಗೊತ್ತಾ? ಅದೇ ಅನ್ಕೊಂಡೆ. ಕೊಡು ತೋಳ.
ಇವನು ಸಂಪತ್ತು ಅಂತ ಅಲ್ಲಲ್ಲ ಕಲಾ ಸಂಪತ್ತು ಅಂತ ಏ ನನ್ನ ಹೆಂಡತಿ ಶಾರದ ಕಾಫಿ ಹೇಗಿದೆ ಯಾಕೋ ಹೆಸರು ಬದಲಾಯಿಸಿ ಹೇಳ್ತಾ ಇದ್ದಿ ಅಂದ್ರೆ ಇದು ಕಾಫಿ ಅಲ್ಲ ಟೀ ನೀನು ಈಗ ನನ್ನ ಮದುವೆ ಆದಿ ನೋಡು ನಿನಗೆ ಕಾಫಿ ಯಾವುದು ಟೀ ಯಾವುದು ಒಂದು ಗೊತ್ತಾಗ್ತಿಲ್ಲ ನಾನಿನ್ ಬರ್ಲಾ ಬರ್ತೀನಿ ನಾನು ನಮಸ್ಕಾರ ಅಲ್ಲ ಅಕ್ಕ ಇಷ್ಟು ದಿವಸ ನಮ್ಮ ಜೊತೆ ಅನ್ಯೋನ್ಯವಾಗಿ ಬೆಳೆದ್ಬಿಟ್ಟು ಇವಾಗ ನಾನು ಯಾರು ಗೊತ್ತಿಲ್ಲ ಅಂತ ಇದ್ದಾಳಲ್ಲ ಈ ವೇದನೆ ನಾ ಹೇಗಕ್ಕ ತಡ್ಕೊಳ್ಳಿ ಅವಳು ಹಾಗೆ ಹೇಳೋಕೆ ಕಾರಣ ಇದೆ ಏನಕ್ಕ ಕಾರಣ ಏನಾದರೂ ಆಗ್ಲಿ ಬಿಡು ಈಗದಲ್ಲ ಯಾಕೆ ಅದ ನಾನು ಒಪ್ಪಲ್ಲ ಅಕ್ಕ ಅವಳು ಯಾಕೆ ನಿನ್ನ ಹೆಸರಲ್ಲಿರಬೇಕು ಅದಕ್ಕೇನ್ ಕಾರಣ ಹೇಳಕ್ಕ ಹಿಂಜರಿದೆ ಹೇಳಕ್ಕ ನೀನ್ ಹೇಳಲ್ಲ ಅಕ್ಕ ನಿನಗ್ ಸೇರ್ಬೇಕಾ ಜೀವನನ ಅವಳು ನಿನ್ನಿಂದ ಕಸ್ಕೊಂಡ್ಲು ಅಲ್ವೇನಕ್ಕ ನನ್ನೇನು ಕೇಳ್ಬೇಡ ದಯವಿಟ್ಟು ಇನ್ಮೇಲೆ ನಿನ್ನ ಕಮಲ ಜೀವನದಲ್ಲಿ ಅಡ್ಡ ಬರಬೇಡ ಅವಳು ಸಂತೋಷವಾಗಿ ಬಾಳ್ಬೇಕು ಅದೇ ನನ್ನ ಆಸೆ ನನ್ನ ಆಸೆ ಏನ್ ಗೊತ್ತಾ ಹೆಣ್ಣಿನ ರೂಪದಲ್ಲಿ ಬ್ರಹ್ಮ ಸೃಷ್ಟಿ ಮಾಡಿರೋ ಈ ಸೌಂದರ್ಯನ ಹಾಗೆಯೇ ನನ್ನ ಕುಂಚದಲ್ಲಿ ಸೆರೆ ಹಿಡಿಬೇಕು ಅದೇ ನನ್ನ ತಪಸ್ಸು ನನ್ನ ಆಸೆ ಏನ್ ಗೊತ್ತಾ ನನ್ ಬಿಟ್ಟು ಬೇರೆ ಯಾವ ಹೆಣ್ಣಿನ ರೂಪನ ಬರೀಬಾರ್ದು ನಿಮ್ಮ ಕಲೆ ನನ್ನ ರೂಪಕ್ಕೆ ಮೀಸಲಾಗಿರ್ಬೇಕು ನಿಮ್ಮ ಕಲ್ಪನೆ ತುಂಬಾ ನಾನೇ ತುಂಬಿರಬೇಕು ನಿಮ್ಮ ಸೌಂದರ್ಯೋಪಾಸನೆಗೆ ನಾನೇ ಸ್ಫೂರ್ತಿಯಾಗಿರ್ಬೇಕು ಒಲವಾ ಒಡವೆ ತೊಟ್ಟ ವಯಾರಿ ಚೆಲುವ ನಂದನದ ಮಯೂರಿ ನನ್ನ ಸಿಂಗಾರಿ ಮನೋಹರಿ ಒಲವಾ ಒಡವೆ ತೊಟ್ಟ ವಯಾರಿ ಚೆಲುವ ನಂದನದ ಮಯೂರಿ ನನ್ನ ಸಿಂಗಾರಿ ಮನೋಹರಿ ಬಾಲೆಯುಲು ಬಳುಕುತ ಬಂದೆ ಶೃಂಗಾರ ರಸಧಾರೆ ಮೈತಾಳಿತಾಳ್ದೆ ಬೇಲೂರ ಬಾಲೆಯುಲು ಬಳುಕುತ ಬಂದೆ ಶೃಂಗಾರ ರಸಧಾರೆ ಮೈತಾಳಿತಾಳ್ದೆ ಜಗ ಜಗಿಸಿ ನಗೆ ನಗಿಸಿ ಜಗ ಜಗಿಸಿ ನಗೆ ನಗಿಸಿ ನಲ್ಲಿ ನಲಿಸಿ ಮನ ಒಲಿಸಿ ಬೆಳ್ಳಲ್ಲಿ ಲಾವಣ್ಯವಾದೇ ಒಲವಾ ಒಡವೆ ತೊಟ್ಟ ವಯಾರಿ ಚೆಲುವ ನಂದನದ ಮಯೂರಿ ನನ್ನ ಸಿಂಗಾರಿ ಮನೋಹರಿ ರಾಧೆ राधे अनुदय मुने हरियुतिदे संगम समय बंदिदे ಅನುದಯ ಮುನೆ ಹರಿಯುತ್ತಿದೆ ಸಂಗಮ ಸಮಯ ಬಂದಿದೆ ಎಲ್ಲವೂ ವ್ಯರ್ಥ ನೀ ಬರದೆ ರಾಧೆ ಎಲ್ಲಿ ಹೋದೇ
ಹುಣಸಣ ಕ್ಯೂತ ಕ್ಯೂತಿಯಲ್ಲ ಬಳಗ್ ಬರ ಮೋಟ ಯಾವಾಗ ಮುಗಿಯುತ್ತೋ ನಿಮ್ಮ ಅಮ್ಮನ ಕಾಟ ನಡಿಯ ನಡಿಯ ಏನೋ ಇದು ಕುದುರೆ ಅಂತ ತಿಳ್ಕೊಂಡು ಬರ್ದಿದ್ದೀರಾ ಅತ್ತೆ ಆದ್ರೆ ಇದು ಕತ್ತೆ ಏಯ್ ಅದು ಕತ್ತೆನೋ ಕುದುರೆನೋ ನೀನು ಅದೇ ತರ ಬರೀಬೇಕು ನಾನು ಭಾರಿ ಕಲಾವಿದ ಈ ತರ ಕಚಡ ಚಿತ್ರ ಎಲ್ಲ ಬರೆಯೋದಿಲ್ಲ ಏನೋ ನನ್ನ ಕುದುರೆನ ಕಚಡ ಅಂತೀಯ ಕಚಡ ಮಾತ್ರ ಅಲ್ಲ ಇದು ಕಣ್ಣಿಲ್ಲದೆ ಇರೋ ಕುದುರೆ ಕುದುರೆಗೆ ಎಷ್ಟು ಕಣ್ಣು ಎರಡು ಇಲ್ಲಿ ಎಷ್ಟಿದೆ ಒಂದು ಇನ್ನೊಂದು ಎಲ್ಲಿ ಒಂದು ಈ ಕಡೆ ಇದೆ ಇನ್ನೊಂದು ಆ ಕಡೆ ಇದೆ ಇನ್ನೊಂದು ಆ ಕಡೆ ಇದೆಯಾ ಇದೇ ತರ ಚಿತ್ರ ನಾನು ಬರೆದ್ರೆ ನಿಮ್ಮ ಮಗಳನ್ನು ನನಗೆ ಕೊಡ್ತೀರಾ ಹೌದು ತೆಗೆರಿ ಏನದು ಬ್ರಷ್ ಅಲ್ಲಿದೆ ನೋಡು ನನ್ನ ಕೈಲಿ ಇವತ್ತು ಕುದುರೆ ಬರೆಸ್ಬೇಕು ಏನೋ ಇದು ಕುದುರೆ ಬಾಲ ನಾನ್ ಹೇಳಿದ್ದು ಕುದುರೆನ ಬಾಲನಲ್ಲ ನಾನು ಬರ್ದಿರೋದು ಕುದುರೆನೆ ಅತ್ತೆ ಕುದುರೆಗೆ ಒಂದು ಕಣ್ಣು ಆ ಕಡೆ ಇತ್ತು ಅಳಿಯನ ಕುದುರೆಗೆ ಬಾಲ ಇಲ್ಲಿದೆ ಕುದುರೆ ಆ ಕಡೆ ಇದೆ ಅತ್ತೆ ಕುದುರೆ ಆ ಕಡೆ ಆ ಕಡೆ ಅಳಿಯ ಅಳಿಯ ಅತ್ತೆ ಚಿನ್ನದಂತ ಅಳಿಯ ನಿನಗೆ ಚಿತ್ರ ಬರೆಯಕ್ಕೆ ಬರುತ್ತೋ ಇಲ್ಲೋ ಬದುಕೋಕಂತೂ ಚೆನ್ನಾಗಿ ಗೊತ್ತು ನನ್ನ ಮಗಳಿಗೆ ನೀನೇ ಸರಿಯಾದ ಗಂಡ ನಿಮಗೆ ಸರಿಯಾದ ಅಳಿಯ ಹೌದಪ್ಪ ಶಾರದ ಶಾಂತಿನ ಇನ್ಮೇಲೆ ಇಲ್ಲಿ ಇಟ್ಕೊಂಡಿರೋದು ಸರಿಯಲ್ಲ ಹೋಗಿ ಆಕೆನ ತಂದೆ ಮನೇಲಿ ಬಿಟ್ಬ ಸರಿ ಮೇಡಮ್ ಈಗೋ ಆಕೆ ಕೊಟ್ಟು ಕಾಗ್ದ ನನ್ನ ಪ್ರೀತಿಯ ಸೋದರಿ ಶಾರದೆಗೆ ಸಂಸಾರ ಹೂಡುವ ಸಂಭ್ರಮದಲ್ಲಿ ನಿನ್ನ ಸೋದರಿ ಕಮಲಳ ಜ್ಞಾಪಕ ಇನ್ನೂ ಇರಬಹುದಲ್ಲವೇ ನಿನ್ನ ಗಂಡನ ಬೇಕು ಬೇಡಗಳನ್ನು ಚೆನ್ನಾಗಿ ಅರಿತು ನೋಡಿಕೊ ಅವರ ಸಂತೋಷವೇ ನಿನ್ನ ಸಂತೋಷ ಅಂದಹಾಗೆ ನಿಮ್ಮ ಚಿಕ್ಕ ಸಂಸಾರ ಹೇಗಿದೆ ಎಂದು ನೋಡುವ ಅವಕಾಶ ನನಗೀಗ ಒದಗಿದೆ ಶಾಂತಿಯನ್ನು ಅವರ ತಂದೆ ಕೈಯಲ್ಲಿ ಒಪ್ಪಿಸಲು ನಾನು ಬೆಂಗಳೂರಿಗೆ ಬರುತ್ತಿದ್ದೇನೆ ಹಾಗೆಯೇ ನಿಮ್ಮನ್ನು ಕಾಣಲು ಪ್ರಯತ್ನ ಪಡುತ್ತೇನೆ ಇತಿ ನಿನ್ನ ಸೋದರಿ ಶಾರದ ಶಾರದ ಯಾರದು ಕಾಗದ ಇದು ಕಮಲಕ್ಕಂದ ಹೌದಾ ನಾನು ನೋಡ್ಬೇಕು ಕೊಡು ಕೊಡು ಪ್ರೀತಿಯ ಸೋದರಿ ಶಾರದೆಗೆ ಸಂಸಾರ ಹೂಡುವ ಸಂಭ್ರಮದಲ್ಲಿ ನಿನ್ನ ಸೋದರಿ ಕಮಲಳ ಜ್ಞಾಪಕ ಇನ್ನೂ ಇರಬಹುದಲ್ವೇ ನೀನು ಇನ್ನೋರ್ಗಿನ್ನೂ ಕಾಯ್ದಾನೆ ಬರ್ದಿಲ್ವಾ ಅಂತ ಕೆಲಸ ಮಾಡಿದ್ಯಾ ನಿನ್ನ ಗಂಡನ ಬೇಕು ಬೇಡಗಳನ್ನು ಅರಿತು ಅವರನ್ನು ಚೆನ್ನಾಗಿ ನೋಡ್ಕೋ ಅವರ ಸಂತೋಷವೇ ನಿನ್ನ ಸಂತೋಷ ತಿಳ್ಕೋ ಅಂದಹಾಗೆ ನಿಮ್ಮ ಚಿಕ್ಕ ಸಂಸಾರ ಬೆಂಗಳೂರಿಗೆ ಬರ್ತಿದ್ದೇನೆ ಹಾಗೆ ನಿಮ್ಮನ್ನು ಕಾಣಲು ಪ್ರಯತ್ನ ಪಡ್ತೇನೆ ಇತಿ ನಿನ್ನ ಸೋದರಿ ಶಾರದ ಶಾರದ ನೋಡ್ದ್ಯಾ ಸದಾ ಅವ್ರಿಗೆ ನಿಂದೇ ಜ್ಞಾಪಕ ಅವ್ರ ಹೆಸರು ಬರಿಬೇಕಾದ ಜಾಗದಲ್ಲಿ ನಿನ್ನ ಹೆಸರು ಬರೆದು ಬಿಟ್ಟಿದ್ದಾರೆ ಸ್ನೇಹ ಅಂದ್ರೆ ಹೇಗಿರ್ಬೇಕಲ್ವಾ ಶಾರದ ದೇಹ ಪ್ರಾಣದ ಹಾಗಿದ್ದ ನಿಮ್ಮಿಬ್ಬರನ್ನ ನಾ ಬೇರೆ ಬೇರೆ ಮಾಡ್ಬಿಟ್ಟೆ ಆ ಶಾಪದ ಫಲ ನನಗೆ ತಟ್ಟಬಾರ್ದು ನೋಡು ಯಾಕೆ ಹಾಗಂತೀರಿ ತಾಯಿ ಮಗಳು ಅಕ್ಕ ತಂಗಿ ಎಲ್ಲರೂ ಬೇರೆ ಬೇರೆ ಮಾಡೋದು ಮದುವೆ ಅನ್ನೋದೆ ಇದನ್ನು ಪ್ರತಿಯೊಬ್ಬ ಹೆಣ್ಣು ಎದುರಿಸಲೇಬೇಕು ಹೀಗಿರುವಾಗ ತಪ್ಪು ನಿಂದು ಹೇಗಾಗುತ್ತೆ ಬನ್ನಿ ಊಟ ಮಾಡೋಣ ಯಾರು ಬೇಕಾಗಿತ್ತಮ್ಮ ಯಜಮಾನರು ನೋಡ್ಬೇಕು ಕರೀತು ಬುದ್ಧಿ ನಿಮ್ಮನ್ನ ಯಾರು ನೋಡಕ್ ಬಂದವ್ರೆ ಯಾರಮ್ಮ ನೀನು ಎಲ್ಲಿಂದ ಬಂದಿದ್ದಿ
ನಾನು ಅನಾಥಾಶ್ರಮದಿಂದ ಬಂದಿದ್ದೀನಿ. ಶಂಕರ್ ಅವರನ್ನು ನೋಡಬೇಕು. ನಾನೇ ಮಾ ಶಂಕರ್. ನಮಸ್ಕಾರ. ನಮಸ್ಕಾರ. ಕೂತ್ಕೊಮ್ಮ. ನನ್ನಿಂದ ಏನ್ ಸಹಾಯ ಬೇಕಿತ್ತು? ನಾನು ಸಹಾಯ ನಿಧಿಗೋಸ್ಕರ ಬರಲಿಲ್ಲ. ಈ ಮನೆ ನಿಧಿನ ನಿಮ್ಗೆ ಒಪ್ಪಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ನೀವು ಹೇಳ್ತಿರೋದು ನನಗೆ ಅರ್ಥವಾಗ್ಲಿಲ್ಲ. ಈ ಲೆಟರ್ ಓದ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಶಾಂತಿ, ಅಮ್ಮ ಮೊಮ್ಮಗಳು ನೋಡೋ ಸೌಭಾಗ್ಯ ಇಲ್ಲ ಅಂತ ವ್ಯಥೆ ಪಡ್ತಾ ಇದ್ದೀರಮ್ಮ. ಇದೋ ಮನೆ ಮೊಮ್ಮಗಳು. ನನ್ನದು ಬಂಗಾರಿ. ಶಾಂತಿ ಎಲ್ಲಿದ್ದಾಳಮ್ಮ? ಮಗು ನನ್ನ ಕೈಲಿ ಒಪ್ಪಿಸಿ ಅವ್ರು ಸತ್ತು ಹೋದ್ರು. ಈ ಸೌಭಾಗ್ಯಕ್ಕೋಸ್ಕರ ನಮ್ಮನ್ನೆಲ್ಲ ಎದುರಾಕೊಂಡು ನಮ್ಮನ್ನ ಬಿಟ್ಟು ಹೋದಿ ಅಮ್ಮ. ಅವಳಿಗಿಂತ ದೌರ್ಭಾಗ್ಯ ಬರಬಾರ್ದು ಅಂತಲೆ ಅವಳು ಮಾಡ್ತಾ ಇದ್ದ ಅಟ್ಟಹಾಸನೆಲ್ಲ ಎಷ್ಟು ಸಹನೆಯಿಂದ ಸಹಿಸ್ಕೋತಾ ಇದ್ದೆ. ಆದ್ರೆ ಏನಾಯ್ತು, ಕೊನೆಗೂ ನನ್ನ ಕಂಡಿಗೆ ಬೀಳ್ದೇನೆ ಹೊರಟೋದ್ಲು. ಸಾಯಕ್ ಮುಂಚೆ ಏನಾದ್ರೂ ಮನಸ್ಸು ಬದಲಾಯಿಸಿ ಮಗು ನನ್ನ ಹತ್ರ ಕೊಟ್ಲಲ್ಲ. ನೋಡಿ, ನಿಮ್ಮ ಉಪಕಾರ ನಾನು ಎಂದಿಗೂ ಮರೆಯೋದಿಲ್ಲ. ಇದು ಉಪಕಾರ ಅಲ್ಲ, ಕರ್ತವ್ಯ. ಅಮ್ಮ ಮಗುನ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಶಾಂತಿ, ನಾನು ಬರ್ತೀನಿ. ಮಗು ಸಿಕ್ಕಿದ ಸಂತೋಷದಲ್ಲಿ ನಿಮ್ಮನ್ನು ಮರೆತೇ ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಬರೋದು ಬಂದಿದೆ, ಎರಡು ದಿವಸ ಇದ್ಬಿಟ್ಟು ಹೋಗಮ್ಮ. ಬಿಟ್ಟು ಎಲ್ಲೂ ಇರಲ್ಲ. ನಮಗೋಸ್ಕರ ಇರದೇ ಇದ್ರು ಈ ಮಗುಗೋಸ್ಕರನಾದ್ರೂ ಎರಡು ದಿವಸ ಇದ್ಬಿಟ್ಟೇ ಹೋಗ್ಬೇಕಮ್ಮ. ಬಾ ಅಮ್ಮ, ಬಾ ಅಮ್ಮ. ತೋತ್ಮ್ಮ ಚಮ್ಮ, ಮಗು ಹಾಲು, ಅವ್ರಿಗೆ ಕಾಫಿ ತಂದ್ಕೊಡು. ಏನಮ್ಮ ಹಾಗೆ ನೋಡ್ತಿದ್ದಿ? ಆ ಫೋಟೋ. ಓ, ಅದ ನನ್ನ ಮಗನ ಜೊತೆಲಿರೋನು ಸೋಮು ಅಂತ, ನಮ್ಮ ಆರ್ಟ್ ಸ್ಕೂಲ್ನಲ್ಲೇ ಇದ್ದಾನೆ, ಒಳ್ಳೆ ಕಲಾವಿದ. ಅವರಿಬ್ರು ಅಣ್ತಮ್ದ್ರಿದ್ದ ಹಾಗೆ ನಾನು ಅವನ್ನ ನನ್ನ ಮಗನ ಹಾಗೆ ನೋಡ್ಕೊಳ್ತೀನಿ. ಕುಡಿ ಪಾಪು. ಹೋಗಮ್ಮ. ನಿನ್ನ ಹೆಸರು ಹೇಳಿಲ್ವಲ್ಲಮ್ಮ? ನನ್ನ ಹೆಸರು ಕಮಲ. ಏನಮ್ಮ, ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ? ಇಲ್ಲಮ್ಮ, ನಾನೊಬ್ಬ ಅನಾಥೆ. ಅದಕ್ಕೆ ದೇವ್ರು ಇಂಥ ಒಂದು ಬಾಂಧವ್ಯ ಕೊಟ್ಟ. ನೋಡಿದ್ಯಾ, ನೀನೇ ಹೇಳಿದೆ ನಮ್ಮ ಶಾಂತಿ ನಿನಗೆ ಬಂದು ಅಂತ. ನೀ ತಕ್ಷಣ ಹೋಗ್ಬಿಟ್ರೆ ನಮ್ಮ ಶಾಂತಿ ಬೇಜಾರು ಮಾಡ್ಕೊಳ್ತಾಳೆ, ಅದಕ್ಕೆ ಒಂದೆರಡು ದಿವಸ ಇದ್ಬಿಟ್ಟು ಹೋಗಮ್ಮ ಅಂತ ಹೇಳಿದ್ದು ಅಲ್ವೇ ಶಾಂತಿ? ಏನಂದ್ರೆ ನಾನ್ ರೆಡಿ. ಪೇಂಟಿಂಗ್ ಏನು ಮುಗ್ದಿಲ್ಲ? ಪರವಾಗಿಲ್ಲ, ಬಂದ್ಮೇಲೆ ಮುಗಿಸಿ. ಅದನ್ನ ಇವತ್ತೇ ಮುಗಿಸ್ಬೇಕು, ಸಿನಿಮಾಗೆ ಇನ್ನೊಂದು ದಿವಸ ಹೋಗ. ಹಾಗಾದ್ರೆ ಡ್ರೆಸ್ ಮಾಡ್ಕೊಂಡು ಬಾ ಅಂತ ಯಾಕೆ ಹೇಳಿದ್ರಿ? ಅದರಿಂದ ಏನ್ ಕೊಂಪೆ ಮುಳುಗೋದು ಶಾರದ. ಬಾ 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 ಬಾ, ಈ ಡ್ರೆಸ್ ಅಲ್ಲಿ ಅಮ್ಮವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಗೊತ್ತಾ? ಹೌದು, ಲಕ್ಷಣವಾಗಿ ಡ್ರೆಸ್ ಮಾಡ್ಕೊಂಡು ಮನೆಯಲ್ಲಿ ಕೂತಿದ್ರೆ ಏನ್ ಪ್ರಯೋಜನ? ಎಲ್ಲಾದ್ರೂ ಹೊರಗಡೆ ಸುತ್ತಾಡ್ಕೊಂಡು ಬಂದ್ರೆ ಡ್ರೆಸ್ ಮಾಡ್ಕೊಂಡಿದ್ಕೋ ಸಾರ್ಧಕ. ಎದರ್ ಮನೆ ಭಾಸ್ಕರ್ ನೋಡಿ, ಬ್ಯಾಂಕ್ ನಲ್ಲಿ ದೊಡ್ಡ ಕೆಲಸದಲ್ಲಿದ್ದಾರೆ, ಅವರೇ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಸಿನಿಮಾ ನಾಟಕ ಅಂತ ಹೋಗ್ತಿರ್ತಾರೆ.
ಅವರೆಷ್ಟು ಸಂತೋಷವಾಗಿರ್ತಾರೆ ಗೊತ್ತಾ ಶಾರದಾ ಭಾಸ್ಕರ್ ಉದ್ಯೋಗಸ್ಥ ನಾನು ಕಲಾವಿದ ಕ್ಯಾಪಿಟಲ್ ನಿಮ್ ಯಜಮಾನ ನೋಡ್ಬೇಕಾಗಿತ್ತು ಸ್ವಲ್ಪ ಕರೀತೀರಾ ಎಲ್ಲ ಹೋಗಿದ್ದಾರೆ ಕೂತ್ಕೊಳ್ಳಿನ ಇವರು ಇವಳು ನನ್ನ ಹೆಂಡತಿ ಗಾಯತ್ರಿ ಅಂತ ಗಾಯತ್ರಿನ ತವರ ಮನೆಯಲ್ಲೂ ಗಾಯತ್ರಿ ಗಂಡನ ಮನೆಯಲ್ಲೂ ಗಾಯತ್ರಿ ಇವಳಿಗೆ ಒಂದೇ ಹೆಸರು ಸ್ನಾನ ಆಯ್ತಮ್ಮ ಆಯ್ತಪ್ಪ ಇದೇರಮ್ಮ ತಲೆ ಒದ್ದೆ ಹಾಗೆ ಇದೆ ಒರೆಸದೆ ಎಲ್ಲೊಟ್ಟೋಗಿ ಅಚ್ಚಮ್ಮ ಚೆಚ್ಚೆ ಚೆ ಈ ಹುಡುಗಿಗೆ ಒಂದು ಕೆಲಸನೂ ಮಾಡಕ್ಕೆ ಬರಲ್ಲ ಅಚ್ಚಮ್ಮ ಸಾಂಬ್ರಾಣಿ ಹಾಕಿದ ಒದ್ದೆ ತಲೆ ದೇವ ಹೋಗುತ್ತೇನೆ ಹೋಗ್ತಾ ಇಲ್ಲ ತಮ್ಮಮ್ಮ ಸರ್ ಹೋಗುತ್ತೆ ನಾನು ಹಚ್ಚುತ್ತೇನೆ ಹೇಳಿ ಭೂಮಿ ಭಾರವಾಗಿ ಎಷ್ಟು ದಿವಸ ಹೀಗಿರ್ಬೇಕು ಯಾರಿಗ ಗೊತ್ತು ಚೇಚೆ ಯಾಕಮ್ಮ ಹಾಗೆ ಹೇಳ್ತಾ ಇದ್ದೀರಿ ಇನ್ನೇನಮ್ಮ ನನ್ನ ಕೆಲಸ ನಾನು ಮಾಡ್ಕೊಳ್ಕೋ ಶಕ್ತಿ ಇಲ್ಲದ ಮೇಲೆ ಯಾಕೆ ಬದುಕಿರ್ಬೇಕು ಅಮ್ಮ ಯಾಕೆ ಹೀಗಾಯ್ತು ಎಲ್ಲಾರ ಮನೆಗೂ ಸೊಸೆ ತೀರ್ ಬಂದು ಅತ್ತೆದೀರ್ನ ಕೂರಿಸಿ ವಿಶ್ರಾಂತಿ ಕೊಡ್ತಾರೆ ನನ್ನ ಸೊಸೆನೂ ಬಂದು ನನ್ನ ಹೀಗೆ ಕೂರಿಸಿ ವಿಶ್ರಾಂತಿ ಕೊಟ್ಬಿಟ್ಲು ನೀವು ಹೇಳೋದು ನನಗೆ ಅರ್ಥವಾಗ್ಲಿಲ್ಲ ಇರೋ ಒಬ್ಬ ಮಗನಿಗೆ ಒಳ್ಳೆ ಸಂಬಂಧ ಸಿಕ್ತು ಅಂತ ತುಂಬಾ ಸಂತೋಷವಾಗಿದ್ದೆ ಆ ಸಂತೋಷ ಹೆಚ್ಚು ದಿನ ಉಳಿಲಿಲ್ಲ ಅವಳು ಮಾಡ್ಕೊಂತಿದ್ದ ಅಲಂಕಾರ ಅಟ ಟೋಪ ಮನದಿಂದ ಹುಡುಗಿಯವರಿಗಿದ್ದಾಗಿರ್ಲಿಲ್ಲ ಅವಳು ಮನೆಗಿರೋದಕ್ಕಿಂತ ಹೊರಗಡೆ ಸುತ್ತದೆ ತುಂಬಾ ಇಷ್ಟ ಹಾಗೆ ಒಂದು ದಿನ ಯಾಕೆ ನಮಗೂ ಈಗ ಅಳ್ತಾ ಇದೆ ಅಯ್ಯೋ ಜಾನ್ಕಿಯಲ್ಲಿ ಅಮ್ಮ ಅವರು ಸಿನಿಮಾಕ್ಕೆ ಹೋಗಿದ್ದಾರೆ ನೋಡಿದೆ ಅಮ್ಮ ನಮ್ಮ ಜೊತೆಲಿ ಮದುವೆ ಮನೆಗೆ ಬಾ ಅಂತ ಹೇಳಿದ್ರೆ ತಲೆನ ಒಂದು ಸುಳ್ಳು ಹೇಳಿ ಈಗ ಸೆಕೆಂಡ್ ಶೋ ಸಿನಿಮಾಕ್ಕೆ ಹೋಗಿದ್ದಾಳೆ ಹೋಗ್ಲಿ ಬಿಡಪ್ಪ ಏನೋ ಬೇಜಾರು ಅಂತ ಹೋಗಿರ್ಬಹುದು ಅಮ್ಮ ನೀನೇ ಅವಳ ಸಲಿಗೆ ಕೊಟ್ಟು ಹಾಳು ಮಾಡ್ತಾರೆ ಅಳ್ಬಿಡಪ್ಪ ಅಳ್ಬಿಡ ಟಾಟಾ ಬಾಯ್ ಬಾಯ್ ಜಾನಕಿ ಮೊದಲು ನಾಗರಿಕರ ಕರೆಯೋದನ್ನ ಕಲ್ತ್ಕೊಳ್ಳಿ ಅರ್ಧರಾತ್ರಿ ಎಲ್ಲಿಗೆ ಹೋಗಿದ್ದೆ ನಿಮ್ಮ ಪ್ರಶ್ನೆ ನಿಮ್ಮ ಕೇಳ್ತಾನೆ ತೋರಿಸಿ ಮನೆ ಕೆಲಸ ಹುಡುಗಿ ಹತ್ರ ಬಿಟ್ಬಿಟ್ಟು ಫ್ರೆಂಡ್ಸ್ ಜೊತೆ ಊರ್ ಸುತ್ತಕ್ಕೆ ಹೋಗಿದ್ದೇನು ಗಂಡ ಆದ್ರೆ ನಿಂಗೆ ಪ್ರೀತಿ ಇಲ್ಲ ಹೆತ್ತ ಮಗು ಮೇಲೂ ಮಮತೆ ಇಲ್ವೇನು ಮಮತೆ ಪ್ರೀತಿ ಏನು ಇಲ್ಲದವಳು ನಾನು ಅಂತ ನಿರ್ಧರಿಸ್ಬಿಟ್ರಿ ತಾನೆ ಮತ್ತೆ ಯಾಕೆ ನನ್ನ ಹೀಗೆ ಅವಮಾನ ಮಾಡ್ತಾ ಇದ್ದೀರಾ ಕಳ್ಸ್ಕೊಡ್ಬಿಡಿ ನಾನು ಹೊರಟೋಗ್ತೀನಿ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದೇನೆ ಯಾರೇನು ತಡೀತಾ ಇರೋರು ಗೆಟ್ ಔಟ್ ಹೊರಟೋಗು ಚೆಕ್ಕು ಏನು ಇದು ನಗ್ನ ಒಳಗೆ ಅಮ್ಮ
ಅವತ್ತು ಬಿದ್ದಿದ್ದೇನೆ, ನನ್ನ ಕಾಲಿನಲ್ಲಿ ಸ್ವಾಧೀನವೇ ಹೊರಟು ಹೋಯ್ತು. ಸದಾಕಾಲ ಈ ಕುರ್ಚಿನೇ ನನಗೆ ಶಾಶ್ವತವಾಗಿ ಹೋಯ್ತು. ಮನೆಯಲ್ಲಿ ಕತ್ತಲು ತುಂಬಿ ಹೋಯ್ತು. ಆದ್ರೆ ಮಗು ಕರ್ಕೊಂಡು ನೀನು ಈ ಮನೆ ಹೊಸಲು ಮೆಟ್ಟಿದಾಗಿನಿಂದ ಆ ಕತ್ತಲು ಪರಿಹಾರ ಮಾಡುವಂತ ಸಣ್ಣ ಆಶಾಕಿರಣ ನನಗೆ ಕಾಣಿಸ್ತಿದೆ. ಅಪ್ಪ ನೀರ್ ಹಾಕುವಾಗ ಜಾಣ್ಮನೆ ಆಗಿರ್ಬೇಕು. ನೀರ್ ತುಂಬಾ ಸುಡುತ್ತಾನೆ. ಇಷ್ಟು ಬಿಸಿ ಯಾರಾದ್ರೂ ಮಗು ಹಾಕ್ತಾರಾ? ನನಗೆ ಗೊತ್ತು, ಕೆಲಸದವ್ರು ತಂದೆ ಇಟ್ಲು ಹಾಕ್ತೆ. ಕೆಲಸದವ್ರು ನಿಮ್ಗೋಸ್ಕರ ಇಟ್ಟಿರ್ಬೋದು, ಅದನ್ನ ತಗೊಂಡು ಹೋಗಿ ಮಗು ಹಾಕ್ತಾರೇನ? ಇಟ್ಕೊಡಿ, ನೀವು ನೀರ್ ಹಾಕಿ, ನಾನು ಸ್ನಾನ ಮಾಡ್ತೀನಿ. ಸರಿ. ಬಿಸಿ ಸರಿಯಾಗಿದ್ಯಾ? ನೂರು ಸಲ ಕೇಳ್ತಾನೆ ಇರಿ, ಮಗು ತಂಗಿ ನಿಂತಿದೆ ಹಾಕಿದ್ರೆ. ನೀವು ನನಗ್ ಸ್ನಾನ ಮಾಡಿಸ್ತಾ ಇದ್ರು ಇಲ್ಲ ಮಗು ಸ್ನಾನ ಮಾಡಿಸ್ತಾ ಇದ್ರು? ನಿಮ್ಮನ್ನ ನೋಡಿದ್ರೆ ಒಂಥರ ಭಯ. ಹನ್ನೆರಡಾಯ್ತು, ಬಂದ್ ಮಲ್ಕೊಳ್ಳಿ. ಇಲ್ಲ ಸರ್, ಇದು ನೀವತ್ತೇ ಸುಧಾ ಪೇಪರ್ ಕಳಿಸ್ಬೇಕು. ಅದು ನೀವತ್ತೇ ಕಳಿಸ್ಬೇಕು ಅಂತ ಹರಕೆ ಹೊತ್ತಿದ್ದೀರಾ? ಪೇಪರು ಕರೆಕ್ಟ್ ಆದ ಟೈಮಿಗೆ ಪ್ರಿಂಟ್ ಆಗಿ ಲಕ್ಷಾಂತರ ಜನರ ಕೈ ಸೇರ್ಬೇಕು, ಅವ್ರನ್ನೆಲ್ಲ ಇದಕ್ಕೋಸ್ಕರ ಕಾಯ್ಸಕ್ಕಾಗತ್ತ? ಅದಕ್ಕೋಸ್ಕರ ನಾನ್ ಕಾಯಿಸ್ತೀನಿ ಅಂತೀರಾ? ನೀನ್ ಯಾಕೆ ಕಾಯ್ಬೇಕು, ಹೋಗ್ ಮಲಕೋ. ನನಗೆ ನಿದ್ದೆನೆ ಬರ್ತಾ ಇಲ್ಲ, ಬನ್ನೇಂದ್ರೆ. ಶಾರದಾ, ನೀನೊಬ್ಬ ಕಲಾವಿದನ ಹೆಂಡತಿ, ಈ ಕೊಂಚಕ್ಕೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೋ. ಬರೀ ಕಲಾವಿದ ಮಾತ್ರ ಅಲ್ಲ, ನನ್ನ ಕೈ ಹಿಡಿದ ಗಂಡ ಕೂಡ. ಕುಂಚ ಕೊಡೋ ಮರ್ಯಾದೆ ಈ ಮಂಚಕ್ಕೆ ಯಾಕೆ ಕೊಡಲ್ಲ? ನಿಮ್ಮ ಈ ಕುಂಚನ ಯಾರ್ ಬೇಕಾದ್ರೂ ಹಿಡಿಬಹುದು, ಆದ್ರೆ ಅದೇ ಮಾತು ಈ ಮಂಚಕ್ಕೆ ಅನ್ವಯಿಸುತ್ತೇನ? ಹಾಕಿ.
ಮಗು ಕುತ್ತಿಗೆ ಕಿವುಚಿ ಕೊಲ್ಲೋ ಹಾಗೆ ನನ್ನ ಮುಂದೆ ನಾನ್ ಬರೋ ಚಿತ್ರನೇ ಹಾಳು ಮಾಡ್ದಲ್ಲ ನೀನು ನೀನ್ ನನ್ನ ಶಾರದನ ನನ್ನ ಕಲೆ ಮೆಚ್ಚಿದ ಶಾರದನ ನೀನು ಈ ಕಾಗದಗಳನ್ನೆಲ್ಲ ಬರೆದಿದ್ದು ನೀನೇ ತಾನೆ ಬಾಳಿನ ಕೊನೆ ತನಕ ನಿಮ್ಮ ಸಂಗಾತಿಯಾಗೇ ಇದ್ದು ಕಲಾ ಸೇವೆ ಮಾಡ್ತೀನಿ ನಿಮ್ಮ ಧ್ಯೇಯವೇ ನನ್ನ ಉಸಿರು ನಿಮ್ಮ ಕೀರ್ತಿಯೇ ನನ್ನ ಹೆಮ್ಮೆ ನಿಮ್ಮ ಆನಂದವೇ ನನ್ನ ಸಂತೋಷ ಅಂತೆಲ್ಲ ಬರ್ತಿತ್ತು ಸುಳ್ಳೇನು ಕಲಾ ರಸಿಕಳಾಗಿ ನನ್ನ ಕಲೆಗೆ ಸ್ಫೂರ್ತಿ ಕೊಡೋ ಅಂತ ಶಾರದ ಬೇಕೆ ಹೊರತು ನಿನ್ನಂತಹ ಶಾರದ ನನಗೆ ಬೇಕಾಗಿಲ್ಲ ಯಾವಾಗ ಬಂದ್ರಿ ಮೂರ್ನಾಲ್ಕು ದಿವಸ ಆಯ್ತು ಆ ಮಗು ನಿಮ್ ಬಾಸ್ ಶಂಕರ್ ಮಗಳು ಶಾರದಾ ಚೆನ್ನಾಗಿದ್ದಾಳ ಅವಳಿಗೆ ಚೆನ್ನಾಗೇ ಇದ್ದಾಳೆ ಯಾಕಾಗಿ ಹೇಳ್ತಾ ಇದ್ದೀರಿ ನಾನು ಅವಳನ್ನ ಪ್ರೀತಿಸಿದ್ದು ಅವಳು ನನ್ನ ಕಲೆಯನ್ನು ಪ್ರೀತಿಸ್ತಾಳೆ ಅಂತ ಅದು ನಿಮಗೂ ಗೊತ್ತಲ್ವಾ ನನ್ನ ಕಲೆಗೋಸ್ಕರ ತನ್ನ ಜೀವನೇ ಕೊಡ್ತೀನಿ ಅಂತ ಕಾಗದ ಬರಿತಾ ಇದ್ಲು ಆದ್ರೆ ಇವತ್ತು ಅದೇ ಕಲೆನ ಕಂಡ್ರೆ ಅವಳಿಗೆ ತಿರಸ್ಕಾರ ಆಡಂಬರವಾಗಿ ಜೀವನ ನಡೆಸಬೇಕು ಜಾಲಿಯಾಗಿ ಕಾಲ ಕಳಿಬೇಕು ಅಂತ ಆಸೆ ಪಡ್ತಾಳೆಯೇ ಹೊರತು ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಳು ಪ್ರಯತ್ನನೇ ಮಾಡ್ತಾ ಇಲ್ಲ ಶಾರದಾ ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾಳ ಶಾರದಾ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸ್ತಾಳೆ ಅವಳು ಮಗುವಿನ ಹಾಗೆ ಒಂದೊಂದ್ಸಲ ತಾನೇನ್ ಮಾಡ್ತೀನಿ ಅಂತ ಗೊತ್ತಿಲ್ಲದೇನೆ ನಡ್ಕೊಂಡ್ಬಿಡ್ತಾಳೆ ನೀವು ಸ್ವಲ್ಪ ತಾಳ್ಮೆಯಿಂದ ಬುದ್ಧಿ ಹೇಳಿದ್ರೆ ತನ್ನ ತಪ್ಪನ್ನು ಅರ್ಥ ಮಾಡ್ಕೋತಾಳೆ ನೋಡಿ ಅವಳನ್ನ ನನಗಿಂತ ಹೆಚ್ಚಾಗಿ ನೀವೇ ಅರ್ಥ ಮಾಡ್ಕೊಂಡಿದ್ದೀರ ದಯವಿಟ್ಟು ಮನೆಯವ್ರಿಗೂ ಬಂದು ಅವಳಿಗೆ ಬುದ್ಧಿ ಹೇಳ್ತೀರಾ ನಾನು ಈಗ ನ್ಯಾಯವಾಗಿ ಬಂದು ನೀವು ನಮ್ಮನ್ನೇ ಹೇಳ್ಕೋಬೇಕಾಗಿತ್ತು ನಮ್ಮ ನಿಮ್ಮ ಸಂಬಂಧ ಬಿಟ್ಟು ಹೋಗ್ಬಾರ್ದು ನೋಡಿ ಅದಕ್ಕೆ ಶಾಂತಿ ಏ ಪಾಪ ಬಾಬಾ ಬಾಬಾ ಬನ್ನಿ ನೋಡಿದ್ರ ನಿಮ್ ಸ್ನೇಹಿತೆ ಮಾಡಿರೋ ಅಕ್ರಮನ ನೋಡಿದ್ರ ಪ್ರೇಮ ವೀಣೆಯ ಶ್ರುತಿಯ ಸೇರಿಸಿದೆ ನಾನು ಜೀವನ ನನ್ ನೋಡಿ ಯಾಕೆ ಹಾಗೆ ನಿಂತ್ಬಿಟ್ಟೆ ತಪ್ಪು ಮಾಡ್ದವಳಲ್ವಾ ಅದಕ್ಕೆ ನಿಮ್ಮನ್ನ ನೋಡಿದ್ರೆ ಭಯ ಅವಳಿಗೆ ತಪ್ಪು ಮಾಡಿದವ್ರನ್ನ ದಂಡಿಸದೆ ಹೋದ್ರೆ ಇನ್ನೂ ತಪ್ಪುಗಳನ್ನ ಮಾಡೋ ಧೈರ್ಯ ಬಂದ್ಬಿಡುತ್ತೆ ಶಾರದ ಕೈ ಹಿಡಿದವರು ತನ್ನಂತೆ ನಡೀಬೇಕು ಅನ್ನೋದು ಅಹಂಭಾವ ಅವರಂತೆ ನೀನ್ ನಡೆಯೋದು ಬುದ್ಧಿವಂತರ ಲಕ್ಷಣ ನೋಡು ಅವರೊಬ್ಬ ಕಲಾವಿದ ಅವರಿಗೆ ಬೇಕಾಗಿರೋದು ನೆಮ್ಮದಿ ಅದನ್ನು ನೀನೇ ಹಾಳು ಮಾಡ್ಬೋದಾ ಅದಕ್ಕೆ ಅಂತ ಅವ್ರನ್ನ ದೂರ ಮಾಡಿಬಿಟ್ರೆ ನಿನ್ನ ಬಾಳ್ನ ಕತೆ ನಾನು ತಿಳಿದೇ ಮಾಡಿದ ತಪ್ಪು ಎಷ್ಟು ದೊಡ್ಡ ಅಪರಾಧ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಕ್ಕ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಕ್ಷಮಿಸಬೇಕಾದವಳು ನಾನು ಅವರು ನಾನ್ ತಪ್ಪು ಮಾಡಿದ್ರೆ ನನಗೆ ಕ್ಷಮಿಸಿ ಆದ್ರೆ ನನ್ನ ದೂರ ಮಾತ್ರ ಮಾಡಬೇಡಿ ದೂರ ಮಾತ್ರ ಮಾಡಬೇಡಿ ಏನು ಅಂತ ಮಾತಾಡ್ತಿದ್ಯಾ ನೀನು ನಾನು ನಿನ್ನನ್ನು ದೂರ ಮಾಡೋದ ಇಂಪಾಸಿಬಲ್ ಶಾರದಾ ಒಂದೊಂದ್ ಸಾರ್ತಿ ನೀನ್ ನನ್ನ ಅರ್ಥ ಮಾಡ್ಕೊಳ್ದೆ ಮಾತಾಡ್ತೀಯಲ್ಲ ಅವಾಗ ನನ್ನ ಮನಸ್ಸಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಅದನ್ನ ನಿನಗೆ ಸರಿಯಾಗಿ ತಿಳಿಸ್ಲಿ ಅಂತಲೇ ನಾನೇ ಕಮಲನ್ ಕರ್ಕೊಂಬಂದೆ
ಇನ್ಮೇಲಾದ್ರೂ ಸರಿಯಾಗಿ ಅರ್ಥ ಮಾಡ್ಕೋತೀಯ? ಶಾರದಾ, ಇದು ನಿನ್ ಸಂಸಾರದ ವಿಷಯ, ಇದ್ರಲ್ಲಿ ನಾನ್ ತಲೆ ಹಾಕ್ಬಾರ್ದಾಗಿತ್ತು. ಆದ್ರೆ ಪರಿಸ್ಥಿತಿ ಹಾಗ್ ಬಂತು, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಬರ್ಲ ನೋನು, ಎಷ್ಟು ದೂರ ಬಂದವರು, ನಮ್ಮಲ್ಲಿ ನೀವು ತಿಂಡಿ ತಿನ್ಕೊಂಡೇ ಹೋಗ್ಬೇಕು. ಪರವಾಗಿಲ್ಲ, ಖಂಡಿತ ಇಲ್ಲ, ನೀವು ತಿನ್ಕೊಂಡೇ ಹೋಗ್ಬೇಕು. ಒಂದ್ ನಿಮಿಷ ಕೂತ್ಕೊಳ್ಳಿ. ನೋಡಿ, ಇಬ್ರು ಇಲ್ಲಿ ಬನ್ನಿ. ನಿಮ್ ಚಿತ್ರ ಹಾಳು ಮಾಡಿದ್ಲು ಅಂತ ಇವಳ ಮೇಲೆ ಕಂಪ್ಲೇಂಟ್ ಹೇಳಿದ್ರಲ್ಲ, ಈಗ ಇವಳೇನ್ ಮಾಡಿದಾಳೆ ನೋಡಿ. ಪಾಪ, ಅದೊಂದ್ ಮಗು. ಇದು ಮಗುನೇ. ಇದ ಈ ಮನೆಗೆ ನನ್ನ ಮಗು ಬರೋವರೆಗೂ ಇವಳೇ ಈ ಮನೆ ಮಗು. ಅಲ್ವೇ, ನಿನಗೆ ಇಷ್ಟವಾದ ಉಪ್ಪಿಟ್ಟು ಮಾಡಿ ಕೂತ್ಕೊಂಡ್ಬಿಟ್ಟಿಯಲ್ಲ, ಅಪರೂಪಕ್ಕೆ ಬಂದಿದ್ದಾರೆ, ಅವ್ರಿಗೆ ಇಷ್ಟವಾದ ಮಾಡ್ಬೇಡ. ಸುಮ್ಮನೆ ನನಗೆ ಗೊತ್ತಿಲ್ವಾ, ಅಕ್ಕನಿಗೆ ಯಾವ್ದು ಇಷ್ಟ ಅನ್ನೋ ಅದನ್ನೇ ನಾನು ಮಾಡಿರೋದು. ಅವಳು ಚಿಕ್ಕನಿಂದಲೂ ಹಾಗೆ, ನಾನು ಯಾವ್ದನ್ನು ಇಷ್ಟಪಡ್ತೀನೋ ಅವಳು ಅದನ್ನೇ ಇಷ್ಟಪಡೋದು. ಸ್ನೇಹಿತರು ಅಂದ್ರೆ ಹಾಕಿರ್ಬೇಕು. ಹೌದು, ನಿಮ್ಮಿಬ್ಬರ ಅಭಿರುಚಿ ಎಲ್ಲ ವಿಷಯದಲ್ಲೂ ಒಂದಾಗೆ ಇದೆ, ಆದ್ರೆ ಜೀವನದಲ್ಲಿ ಯಾಕೆ ಅವಳು ಮುಂದೆ ಹೋದ್ಲು, ನೀವು ಹಿಂದಾಗ್ಬಿಟ್ರಿ. ಹೇಳಿ. ಆ ಭಾಗ್ಯ ನನಗಿಲ್ಲ. ಕಾರಣ ಗೊತ್ತಿಲ್ಲ. ನೋಡಿ, ನಾನು ಹೇಗೆ ಕೇಳ್ತಿದ್ದೀನಿ ಅಂತ ನೀವು ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮನ್ನು ನಮ್ಮಲ್ಲೊಬ್ರು ಅಂತ ನಾವು ತಿಳ್ಕೊಂಡಿರೋದ್ರಿಂದ ಕೇಳ್ತಾ ಇದ್ದೀನಿ. ಜೀವನದಲ್ಲಿ ನೀವು ಯಾರನ್ನಾದ್ರೂ ಪ್ರೀತಿಸಿದ್ದು, ಮದುವೆಗೆ ಏನಾದ್ರೂ ತೊಂದರೆ ಆಗಿದ್ರೆ ಹೇಳಿ, ಆ ತೊಂದರೆನ ನಿವಾರಿಸಿ ನಾನು ನಿಮ್ಮ ಮದುವೆ ಮಾಡಿಸ್ತೀನಿ. ಆ ಮದುವೆ ನಡೆಯಲ್ಲ, ನಾನು ನಿಂತು ಮಾಡ್ತೀನಿ. ಅದು ನಿಮ್ಮಿಂದ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂತ ನಾನು ಯಾವತ್ತೂ ತಿಳ್ಕೊಂಡಿದ್ನೋ, ಅದು ಸಾಧ್ಯ ಅನ್ನೋ ನಂಬಿಕೆ ನಿನಗೆ ಈಗ ಗೊತ್ತಾಗ್ತಾ ಇದೆ. ಈ ಸಂಸಾರದ ಸಂತೋಷ ಈಗ ನಿನ್ ಕೈಲಿದೆಪ್ಪ. ಏನಮ್ಮ ಹೇಳ್ತಾ ಇದೀಯಾ? ನಿನ್ ಪರಿಸ್ಥಿತಿ ನೋಡಿ, ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನಿನಗೆ ಗೊತ್ತೇ. ಸುಖ ಸಂತೋಷ ಬಿಡ, ಈ ವಯಸ್ಸಿನಲ್ಲಿ ಪ್ರತಿ ದಿವಸ ನೀನು ಚಿಂತೆ ಮಾಡ್ತಾ ಇರ್ತಿ. ಇನ್ನು ಆ ಶಾಂತಿನೋ, ತಾಯಿಲ್ಲದ ತಬ್ಬಲಿ, ಇದನ್ನೆಲ್ಲ ನೋಡಿ ನಾನು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ. ಶಂಕ್ರು, ನಮ್ಮ ಕಮಲ ಇದ್ದಾಳಲ್ಲ, ಅವಳು ನಾನು ಮದುವೆ ಮಾಡ್ಕೋಪ್ಪ. ಏನಮ್ಮ ಮಾತಾಡ್ತಿದ್ಯ? ಅವಳು ನಮಗೆ ಉಪಕಾರ ಮಾಡೋದಕ್ಕೆ ನಮ್ಮ ಮಗು ನಮ್ಮನೆ ಕರ್ಕೊಂಬಂದಿದ್ದಾಳೆ. ಅವಳ ಬಗ್ಗೆ ನೀನು ಈ ರೀತಿ ಕಲ್ಪನೆ ಮಾಡಿಕೊಂಡಿದ್ದು ಅವಳಿಗೆ ಗೊತ್ತಾದ್ರೆ ಅವಳು ನಮ್ಮ ಬಗ್ಗೆ ಏನಮ್ಮ ತಿಳ್ಕೊತಾಳೆ? ಅದು ಅಲ್ಲದೆ ಇನ್ಮೇಲೆ ಮದುವೆ ಮಾಡಿಕೊಂಡು ಸುಖ ಜೀವನ ನಡೆಸೋ ಮನಸ್ಸು ನಿನ್ನ ಮಗನಿಗಿಲ್ಲಮ್ಮ. ಮದುವೆ, ಹೆಂಡತಿ, ಇದಕ್ಕೆಲ್ಲ ಕೇಳ್ಕೊಂಬರ್ಬೇಕು. ಈ ವಿಚಾರವಾಗಿ ನೀ ತಲೆ ಕೆಡಿಸ್ಕೊಳ್ದೆ ನಿದ್ದೆ ಮಾಡಿ ಹೋಗಮ್ಮ. ಸರಿಯಪ್ಪ, ನನ್ನ ಕೊನೆ ಉಸಿರಿರೋವರೆಗೂ ನನ್ನ ಕಣ್ಣೀರಲ್ಲೇ ಕೈ ತೊಳಿಬೇಕು ಅಂತ ನಿನ್ನ ಆಸೆ ಇದ್ರೆ ಅದರಂತೆ ಆಗ್ಲಪ್ಪ. ಅಮ್ಮ, ನಾನೇನೇನೋ ಆಸೆ ಪಟ್ಬಿಟ್ಟೆ. ನನ್ನ ಮಗ ನನ್ನ ಮಾತು ಮೀರೋದಿಲ್ಲ, ನಾನು ಹೇಳ್ದಂಗೆ ಕೇಳ್ತಾನೇನೋ ನಂಬಿಕೆಲಿ ನೀನೇನೋ ಕನಸು ಕಟ್ಬಿಟ್ಟೆ. ಈಗ ತಾನೇ ಹೇಳ್ದಿಲ್ಲ, ಯಾವುದಕ್ಕೂ ಕೇಳ್ಕೊಂಡು ಬಂದಿರಬೇಕು ಅಂತ ನಾನು ಕೇಳ್ಕೊಂಡು ಬಂದಿರೋದಿಗಿಷ್ಟೆ. ಅಮ್ಮ, ನನ್ನ ಮದುವೆಯಿಂದ ಈ ಮನೆ ನೆಮ್ಮದಿ ನೆಲೆಸುತ್ತೆ ಅಂತ ನೀನ್ ನಂಬೋದಾದ್ರೆ ನಿನ್ನ ಇಷ್ಟಂತೆ ನಡೀಲಮ್ಮ. ಕಮಲ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಅದೇನು ಹೇಳಿ? ಅದನ್ನ ನಿಮ್ಮ ಹತ್ರ ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ.
ಆಕಾಶದಲ್ಲಿರೋ ಚಂದನ ಹಿಡ್ಕೊಡು ಅಂತ ಹೇಳೋದು ಮಕ್ಕಳ ರೀತಿ. ಆದರೆ ದೊಡ್ಡವರು ಅದೇ ರೀತಿ ಹಠ ಹಿಡಿದ್ರೆ ಅದು ಹರಿಸ್ತಾನ ಅಲ್ವೇ? ಒಣಗೋಗಿರೋ ಮರಕ್ಕೆ ಹಸಿರು ಬಣ್ಣ ಬಳಿದು ಹಸಿ ಮಾಡಕ್ ನೋಡ್ತೀಯ ನಮ್ಮ ತಾಯಿ, ಅದು ಹೇಗೆ ಸಾಧ್ಯ ಹೇಳಿ? ಮಗ ಚೆನ್ನಾಗಿರ್ಬೇಕು ಅಂತ ತಾಯಿ ಆದವ್ರು ಆಸೆ ಪಡೋದು ಸಹಜ ತಾನೆ. ಇರ್ಬೋದು, ಆದ್ರೆ ನಡೆಯೋದಿಕ್ಕೆ ಅಸಾಧ್ಯವಾದನ್ನ ಸಾಧ್ಯ ಅಂತ ತಿಳ್ಕೋಬಹುದೇ? ಈ ಮನೆ ಬೆಳಕಚ್ಚಕ್ ಬಂದವಳೆ ಮನೇನ ಕತ್ಲು ಮಾಡ್ಬಿಟ್ಟು ಹೊಟ್ಟೋದ್ಲು, ಅದು ವಿಧಿ. ಅದನ್ನ ಮರೆತು ಈ ಮನೆ ಕತ್ಲಾಗಿದೆ, ಆ ಕತ್ಲಲ್ಲಿ ತಾಯಿಯಲ್ಲಿ ಮಗು ತಪ್ಪಿಸ್ತಾ ಇದೆ, ಅದಕ್ಕೋಸ್ಕರ ಈ ಮನೆ ಬೆಳಕನ ಕಮಲ ಹಚ್ಚಕ್ ಹೇಳ್ತೀನಿ ಅಂತ ಅಮ್ಮ ಹೇಳ್ತಿದ್ದ. ಅವ್ರ ಮನಸ್ಸು ನೋಯಿಸಬಾರ್ದು ಅಂತ ಸರಿ ಅಂತ ನಾನು ಒಪ್ಪಿಕೊಂಡೆ. ಈ ವಿಷಯವಾಗಿ ಅಮ್ಮ ನಿಮ್ಮ ಹತ್ರ ಕೇಳಿದ್ರೆ ಸಾಧ್ಯವಿಲ್ಲ ಅಂತ ಧೈರ್ಯವಾಗಿ ಹೇಳ್ಬಿಡಿ. ಮಗುಗೋಸ್ಕರ ಒಂದೆರಡು ದಿವಸ ಇದ್ಬಿಟ್ಟು ಹೋಗು ಅಂತ ಹೇಳಿದ್ರಿ, ನಾನ್ ಬಂದು ತುಂಬಾ ದಿವಸ ಆಯ್ತು. ಅದಕ್ಕೆ ನೀನೇನೋ ಸಾಧಾರಣ ಊರು ಹೊರಟ್ಬಿಟ್ಟೆ, ನಿನ್ ಹೋಗ್ಬೇಡ ಅಂತ ತಡೆಯೋಕೆ ನನಗೇನು ಅಧಿಕಾರವಿದೆಯಮ್ಮ? ಆದ್ರೂ ಈ ಹುಚ್ಚಿ ಮನಸ್ಸು, ನಿನ್ ಒಳ್ಳೆ ಗುಣ ನೋಡಿ ನಿನ್ನೆ ಮನೆ ಸೊಸೆ ಮಾಡ್ಕೊಳ್ಬೇಕು ಅಂತ ಆಸೆ ಪಟ್ಟೆ, ಅದನ್ನೇ ಹೇಳ್ಬೇಕು ಅಂತ ಬಂದೆ. ಅಮ್ಮ, ಹೆಣ್ಣಾಗ ಹುಟ್ಟಿದ ಮೇಲೆ ಯಾವತ್ತಾದ್ರೂ ಒಂದಿನ ಬೇರೆ ಮನೆ ಸೊಸೆಯಾಗಿ ಹೋಗ್ಬೇಕಂತೆ, ಆದ್ರೆ ನನ್ನ ವಿಷಯದಲ್ಲಿ ಮಾತ್ರ ಅದು ಸಾಧ್ಯವೇ ಇಲ್ಲ. ನಿಮ್ಮ ಆಸೆ ನೆರವೇರಿಸೋ ಸ್ಥಿತಿಯಲ್ಲಿ ನಾನಿಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ. ನಾ ಬರ್ತೇನಮ್ಮ. ಡ್ರೈವರ್, ಇವ್ರನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗ್ಬಿಟ್ಟ. ಪ್ರಾಮಿಸ್.
ನನಗೂ ನಿನ್ನ ಬಿಟ್ಟಿರೋದು ತುಂಬಾ ಕಷ್ಟ ಅಮ್ಮ. ಅದಕ್ಕೆ ನಾನು ನಿನಗೆ ಅಮ್ಮ ಆಗಿ ಬರ್ತೀನಿ. ನಿಮ್ಮ ನನಗೆ ಅಮ್ಮ ಆಗ್ತೀರಾ? ಹೌದೇನೆ? ಹೌದಮ್ಮ, ನಾನು ನಿನಗೆ ಅಮ್ಮ ಆಗಬೇಕಾದ್ರೆ ನಿನ್ನ ಹೆತ್ತಮ್ಮನ ಗಂಡನಿಗೆ ನಾನು ಹೆಂಡತಿಯಾಗಿ ಬರಬೇಕು. ಹೆತ್ತಮ್ಮ ಅಂದ್ರೆ ಯಾರು? ಹೆತ್ತಮ್ಮ ಅಂದ್ರೆ ಅಂದ್ರೆ ಹೇಳಕ್ಕೆ ಗೊತ್ತಿಲ್ಲ, ನಾನೇ ಇಲ್ಲ ಹೇಳು ನೋಡೋಣ. ನೀವೇ ಮಮತೆಯ ಬಳ್ಳಿಯಲ್ಲಿ
ಬಾ ಸಾಬು ಕೂತ್ಕೋ. ಪರವಾಗಿಲ್ಲ ಸರ್. ಬಾಮ್ಮ ಶಾರದಾ, ಏನಪ್ಪ ಸೋಮು, ತಾಳಿ ಕಟ್ಟು ವಸ್ತ್ರದಲ್ಲಿ ನಿನ್ನ ಹೆಂಡತಿನ ಒಂದ್ಸರ್ತಿ ಕರ್ಕೊಂಡು ಬಂದಿದ್ದೆ, ಒಂದು ಕೂಸಾದ್ಮೇಲೆ ಕರ್ಕೊಂಡು ಬರ್ತೀಯ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಮಧ್ಯೆ ಒಂದ್ಸರ್ತಿ ಕರ್ಕೊಂಡು ಬಂದ್ಬಿಟ್ಟಿಯಲ್ಲ, ಆಶ್ಚರ್ಯ. ಮಗು ಜೊತೆಗೆ ಬರೋಣ ಅಂತಿದ್ದೆಮ್ಮ, ಆದ್ರೆ ಅದಿನ್ನು ಲೇಟ್ ಆಗತ್ತೆ. ಅದು ಅಲ್ದೆ ಶುಭ ಕಾರ್ಯಕ್ಕೆ ಬರುವಾಗ ಒಬ್ಬಂಟಿಗ್ನಾಗ ಬರಬಾರ್ದು ನೋಡಿ, ಅದಕ್ಕೆ ಶುಭ ಕಾರ್ಯವೆ. ಏನಪ್ಪ ಅದು? ಗೃಹಿಣಿ ಆದೊಳಗೆ ಏನೇನು ಲಕ್ಷಣಗಳಿರ್ಬೇಕೋ ಅದನ್ನೆಲ್ಲ ಸೇರಿಸಿ ಒಂದ್ ಚಿತ್ರ ಬರ್ತಿದ್ದೀನಿ ಸರ್. ಗುಡ್. ಲಕ್ಷ್ಮಿ ಕುಂಕುಮದ ಕಂಪನಿಯವರು ಅಂಥದ್ದೇ ಒಂದ್ ಚಿತ್ರ ಬೇಕು ಅಂತ ಕೇಳಿದ್ದಾರೆ. ಎಷ್ಟು ಬೇಕಾದ್ರೆ ಹಣ ಕೊಡ್ತಾರಂತೆ ಸರ್. ಇದನ್ನ ಮಾರೋದಕ್ಕೋಸ್ಕರ ಬರ್ದಿಲ್ಲ ಸರ್. ಮತ್ತೆ ಈ ಮನೆಯಲ್ಲಿ ಬೆಳಕು ಹಚ್ಚೋದಕ್ಕೆ ಒಬ್ಬ ಮಹಾಲಕ್ಷ್ಮಿ ಬರಲೇಬೇಕು. ಆ ದೇವತೆ ಹೇಗಿರ್ಬೇಕು ಅಂತ ನನ್ನ ಕಲ್ಪನೆಯಲ್ಲೇ ರೂಪಿಸಿ ಈ ಚಿತ್ರ ಬರೆದಿದ್ದೀನಿ ಸರ್. ಯಾಕೆಲ್ಲ ಹಾಗೆ ನೋಡ್ತಾ ಇದ್ದೀರಿ? ಏನಾದರೂ ಕೊರತೆ ಇದ್ರೆ ಹೇಳಿ, ಯಾಕೆಂದ್ರೆ ಬರ್ದವ್ರಿಗೆ ಆ ಕೊರತೆ ಗೊತ್ತಾಗಲ್ಲ. ಅಮ್ಮ, ಮನೆಯಲ್ಲಿ ನಡೆಯೋ ಶುಭ ಕಾರ್ಯ ಒಳ್ಳೆಯವ್ರಿಗೆ ಹೇಳು ಅಂತ ದೊಡ್ಡವ್ರು ಹೇಳಿದ್ದಾರೆ. ಸೋಮು ಹೇಳಮ್ಮ. ಏನಮ್ಮ ವಿಷಯ? ನಮ್ಮ ಶಂಕರ್ಗೆ ಮದುವೆ ಏರ್ಪಾಡಾಗಿದೆ. ತುಂಬಾ ಸಂತೋಷ ಅಮ್ಮ, ತುಂಬಾ ಸಂತೋಷ. ಅದಕ್ಕಿಂತ ನಾ ಮದುವೆ ಆಗೋ ಹುಡುಗಿನ ನೀನು ನೋಡಿದೆ ಅಂದ್ರೆ. ಅಮ್ಮ ಕರಿಯಮ್ಮ, ಕರಿಯಮ್ಮ. ಸೋಮು, ನೀ ಬರೆದಿರೋ ಚಿತ್ರಕ್ಕೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಜೀವ ಬರುತ್ತೆ ನೋಡ್ತಾ ಇರು. ಸೋಮು, ನಿನ್ ಕಮಲ ಮೊದಲೇ ಗೊತ್ತೇನು? ಏನ್ ಸರ್ ಹೇಗ್ ಕೇಳ್ತೀರಿ? ಕಲ್ನ ಹಾಗಿದ್ದ ನನ್ನ ಒಬ್ಬ ಕಲಾವಿದನ್ನಾಗಿ ಮಾಡಿ ಜೀವನೋಪಾಯಕ್ಕೆ ದಾರಿ ತೋರಿಸ್ಕೊಟ್ಟವ್ರು ನೀವು. ಆ ಜೀವನಕ್ಕೆ ಬೆಳಕು ಕೊಟ್ಟವ್ರು ಅವರು. ಅವ್ರ ಜೀವನದಲ್ಲೂ ಬೆಳಕು ತರಬೇಕು ಅಂತ ನಾವು ಪ್ರಯತ್ನ ಪಟ್ಟವು, ಆದ್ರೆ ದೇವರು ನಿಮ್ಮನಸ್ಸಲ್ಲಿ ನಿಂತು ನಮ್ಮ ಆಸೆ ನೆರವೇರಿಸ್ಬಿಟ್ಟ. ಹೆತ್ತವರು ತನ್ನ ಮಗನಿಗೆ ಹೆಣ್ಣು ನೋಡ್ಕೋದು ಸಹಜ ಸೋಮು, ಆದ್ರೆ ನಮ್ಮ ಶಂಕರ ವಿಷಯದಲ್ಲಿ ಅವನ್ ಹೆತ್ತ ಮಗುನೇ ಅವನಿಗೆ ಹೆಣ್ಣು ನೋಡ್ಕೆ ನಿಶ್ಚಯ ಮಾಡಿದೆ. ಓಹೋ, ಇದು ಸಣ್ಣ ಮಗು ನೋಡಿ ಫಿಕ್ಸ್ ಮಾಡಿದ ಮದುವೆನಾ? ಅದಕ್ಕೆ ಮದುವೆಗೆ ಮುಂಚೆನೆ ಮದುಮಗಳು ಅತ್ತೆ ಮನೇಲಿರೋದು. ಹೆಣ್ಣಿನ ಮನೆಯವ್ರು ನಾವಿರೋವಾಗ ಹುಡುಗಿ ಈ ಮನೇಲಿದ್ರೆ ನೋಡೋ ಜನ ಏನಂತಾರೆ, ಅದಕ್ಕೆ ಮದುವೆ ಆಗೋವರೆಗೂ ಇವರು ನಮ್ಮನೇಲೇ ಇರಬೇಕು. ಸರ್, ಕಮಲಾನ ನಮ್ಮ ಮನೆಗೆ ಕರ್ಕೊಂಡು ಹೋಗಕ್ಕೆ ನೀವು ಪರ್ಮಿಷನ್ ಕೊಡಬೇಕು. ಒಂದು ಒಳ್ಳೆ ದಿನ ನೋಡಿ ಹೇಳಿ, ಸಂಪ್ರದಾಯವಾಗಿ ಕರ್ಕೊಂಡ್ಬರ್ತೀನಿ, ಶಾಸ್ತ್ರೋಕ್ತವಾಗಿ ತಾಳಿ ಕಟ್ಟಿ ಸಂತೋಷವಾಗಿ ಸಂಸಾರ ಹೊಡಿ, ಅದೇ ನನ್ನ ಆಸೆ. ಧಾರಾಳವಾಗಿ ಕರ್ಕೊಂಡೋಗು. ಮೊದಲು ಈ ಮನೆಗೆ ಸ್ನೇಹಿತನಾಗಿ ಬಂದೆ, ಈಗ ಬೀಗನಾಗ್ಬಿಟ್ಟೆ, ಅಳಿ ನಾವು ಚಾನ್ಸ್ ಮಿಸ್ ಮಾಡ್ಕೊಂಬಿಟ್ಟೆ. ಶಾರದಾ ಸ್ವಲ್ಪ ಬೇಗ ಬರ್ತೀಯ? ಶಾರದಾ ಯಾಕ್ರಿ? ಸ್ವಲ್ಪ ಪೇಟೆಗೆ ಹೋಗಿ ಬಂದ್ಬಿಡ್ತೀವಿ. ಅಂಕಲ್ ನಾನು ಬರ್ತೀನಿ. ಬಾರೆ ಬಾರೆ ಬಾರೆ. ನಿನ್ನಿಂದ ತಾನೇ ನಮ್ಮ ಅಕ್ಕನಿಗೆ ಮದುವೆ, ನಿನ್ ಬಿಟ್ಟು ಹೋಗ್ತೀವ? ಬರ್ತೀವಿ. ಯಾರ್ ಬೇಕಾಗಿತ್ತಮ್ಮ? ಅನಾಥಾಶ್ರಮದ ಬರ್ತಾ ಇದ್ದೀವಿ, ಯಜಮಾನ್ರನ್ ಸ್ವಲ್ಪ ನೋಡ್ಬೇಕಾಗಿತ್ತು. ಇರಿ, ಕರಿತೀನಿ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಏನಮ್ಮ ವಿಷಯ? ನಿಮ್ ಶಂಕರ್ ಆರ್ಟ್ಸ್ ಸೆಂಟರ್ ನಿಂದ ನಮ್ ಕಸ್ತೂರಬಾಯ್ ಅನಾಥಾಶ್ರಮಕ್ಕೆ ಎಷ್ಟೋ ಸಾರಿ ಸಹಾಯ ಮಾಡಿದ್ದೀರಿ, ಅಷ್ಟೇಕೆ ಸರ್? ನಿಮ್ ಮಗಳು ಶಾಂತಿನ ಅಲ್ಲೇ ಓದಿದವಳು ತಾನೆ, ಆ ಕಾರಣಕ್ಕೋಸ್ಕರ ನಿಮ್ಮ ಸ್ವಲ್ಪ ಸಹಾಯ ಕೇಳೋಣ ಅಂತ ಬಂದಿದ್ದೀವಿ. ತುಂಬಾ ಸಂತೋಷ. ಅಚ್ಚಮ್ಮ ಕಾಫಿ ತಗೊಂಡ್ ಬಾ. ಹೇಳಿ, ನನ್ನಿಂದ ಏನಾಗಬೇಕು? ಇತ್ತೀಚೆಗೆ ನಮ್ಮ ಆಶ್ರಮದ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದಕ್ಕೋಸ್ಕರ ಕೆಲವು ಕ್ಲಾಸ್ ರೂಮ್ಗಳನ್ನ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀವಿ. ಅದಕ್ ಸಲುವಾಗಿ ತಮ್ಮ ನೋಡೋಕೆ ಅಂತ ಬಂದಿರೋದು. ತಗೊಳ್ಳಿ. ಇಂಥ ಒಳ್ಳೆ ಕಾರ್ಯಗಳಿಗೆ ಇಲ್ಲ ಅಂತ ಹೇಳಕ್ಕಾಗತ್ತೆಯೇ?
ಒಂದು ರೂಮ್ ಕಟ್ಟಿಸಕ್ಕೆ ಇಷ್ಟಾಗತ್ತೆ ಹೇಳಿ, ಆ ಖರ್ಚು ನಾನು ವಹಿಸ್ಕೋತೀನಿ. ತುಂಬಾ ಥ್ಯಾಂಕ್ಸ್, ನಾವೇನ್ ಬರ್ತೀವಿ. ನಮಸ್ಕಾರ. ನಮಸ್ಕಾರ. ಮೇಡಮ್ ಆ ಫೋಟೋ. ಅದರ ವಿಷಯವಾಗಿ ನಾನೇ ನಿಮ್ಮ ಹತ್ರ ಮಾತಾಡೋಣ ಅಂತಿದ್ದೆ. ಅಷ್ಟರಲ್ಲಿ ನೀವೇ ಕೇಳ್ಬಿಟ್ರಿ. ಈಕೆನ ಇಷ್ಟರಲ್ಲೇ ನಾನು ಮದುವೆ ಆಗ್ಬೇಕು ಅಂತ ಇದ್ದೀನಿ. ಶಾರದನ್ನೇ? ಶಾರದಾ? ಹೌದು, ನನಗೆ ಈಗ ಅರ್ಥವಾಗ್ತಾ ಇದೆ. ಈ ಕಾರಣಕ್ಕೋಸ್ಕರನೇ ಅಂತ ಕಾಣುತ್ತೆ ಶಾರದಾ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟದ್ದು. ತನ್ನ ಮದುವೆ ವಿಷಯ ನನ್ನ ಹತ್ರ ಹೇಳಲೇ ಇಲ್ಲ. ಸ್ವಲ್ಪ ಶಾರದನ್ ಕರೀತೀರಾ? ಈಗ ಅವಳು ಮನಲಿಲ್ಲ, ಅವಳು ಸ್ನೇಹಿತನ ಮನೆಗೆ ಹೋಗಿದ್ದಾಳೆ. ಓ ಹಾಗೇನು, ಅವಳು ಕರೆದೆ ಹೋದ್ರು ನಾವು ಖಂಡಿತ ಮದುವೆಗೆ ಬಂದೇ ಬರ್ತೀವಿ. ನಾವಿನ್ ಬರ್ತೀವಿ ಸರ್. ನಮಸ್ಕಾರ. ಹಾ, ಲಗ್ನ ಪತ್ರಿಕೆ ಕಳಿಸೋದನ್ನ ಮರಿಬೇಡಿ. ಶಾರದನ್ನ ನಾವೆಲ್ಲ ಕೇಳಿದ್ವಿ ಅಂತ ಹೇಳಿ. ಹೇಳ್ತೀನಿ. ನಮಸ್ಕಾರ. ನಾನು ಶಾರದಾನೇ ಆಗಿದ್ರಿ, ನಾನು ಬದುಕಿರೋವರೆಗೂ ನಿನ್ನ ಭದ್ರವಾಗಿಡ್ತಿದ್ದೆ. ಆದ್ರೆ ನಾನೇ ಕಮಲ ಆಗ್ಬಿಟ್ಟೆ. ಇನ್ಮೇಲೆ ನೇನು ನನ್ನ ಹತ್ರ ಇರ್ಕೊಡ್ದು. ಸುಮು, ಬನ್ನಿ ಬನ್ನಿ. ಸೋಮು ಮನೇಲಿಲ್ವಾ? ಇಲ್ಲ, ಅಂಗಡಿ ಬೀದಿಗೆ ಹೋಗಿದ್ದಾರೆ, ಈಗ ಬಂದ್ಬಿಡ್ತಾರೆ. ಕೂತ್ಕೊಳ್ಳಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಕಾಫಿ ತಗೊಳ್ಳಿ. ನಿನಗೆ ಬೇರೆ ಯಾವ್ದಾರು ಹೆಸರಿದೆಯಾ? ಯಾಕೆ? ಕೆಲವರು ಮುದ್ದಿಗೆ ಅಂತ ಇರೋ ಹೆಸರು ಜೊತೆಗೆ ಇನ್ನು ಯಾವ್ದಾರು ಹೆಸರು ಇಟ್ಕೋತಾರೆ, ಹಾಗೆ ನಿನಗೂ ಯಾವ್ದಾರು ಇದೇನು? ಹಾಗೇನಿಲ್ಲ, ನನ್ನ ಹೆಸರು ಕಮಲಾನೇ. ನನ್ನ ಮೊದಲನೇ ಹೆಂಡತಿ ತನ್ನನ್ನು ತಾನೇ ಮೋಸ ಮಾಡಿಕೊಂಡ್ಳು. ನೀನು ನನಗೆ ಮೋಸ ಮಾಡಕ್ಕೆ ಹೊರಟಿದೀಯ. ನೀನಿಂತವಳು ಅಂತ ನಾನು ತಿಳ್ಕೊಂಡಿರಲಿಲ್ಲ. ಅವಸರ ಪಟ್ಟು ನನ್ನ ಮದುವೆ ನಿರ್ಧಾರ ಮಾಡಬೇಡ ಅಂತ ಹೇಳಿದೆ, ಕೇಳಿದ್ಯಾ? ಅವಳು ನನಗೆ ಮೋಸ ಮಾಡ್ಬಿಟ್ಲಮ್ಮ. ಏನು, ನಿಮ್ ಕಮಲ ವಿಷಯ ಹೇಳ್ತಾ ಇದೆಯಾ? ಕಮಲ ಅವಳ ಹೆಸರಿ ಮನೆ ಎತ್ತಬೇಡ. ಕಮಲ ಸೋಮ ನೋಡಿ, ನಾವು ತಂದಿರೋ ಜವಳಿ ಎಲ್ಲ ನಿಮ್ಗೆ ಹಿಡಿಸುತ್ತೆ ಅನ್ಕೊಂಡಿದ್ದೀನಿ. ಇದು ಸುದ್ದಿ, ನಮ್ಮ ಯಜಮಾನರು ನಿಮ್ಮನ್ನ ಈಗಲೇ ಕರ್ಕೊಂಡು ಬರೋಕೆ ಅದ್ರ ಬಿಟ್ಟು. ಯಾಕಂತ ಗೊತ್ತಿಲ್ಲ. ಸರಿ ಶದ, ನೀನು ನಾ ಹೋಗಿ ಏನು ಕೇಳ್ಕೊಂಬರ್ತೀನಿ. ಸರಿ. ಅಕ್ಕ, ಆವತ್ತು ದೇವಸ್ಥಾನದಲ್ಲಿ ನನ್ನ ಕತ್ತಿನಲ್ಲಿ ನೀನ್ ಗಂಟೆ ಹಾಕಿದ್ದೆ, ಅದೇ ತರ
ನಿನ್ನ ಕತ್ತಲಲ್ಲಿ ಗಂಟ ಹಾಕೋ ಭಾಗ್ಯ ನನಗೆ ಕೊಡಬೇಕು. ಸರ್, ನೀವು ಹೇಳ ಕಳ್ಸಿದ್ರಂತೆ ಚೆನ್ನ ಬಂದ ಹೇಳ್ದ. ಮದುವೆಗೆ ಜವಳಿ ಎಲ್ಲ ಖರೀದಿ ಮಾಡಕ್ ಹೋಗಿದ್ವು, ನಿಮ್ಗೆ ಇಷ್ಟವಾದ ಕಲರ್ನೇ ಸೂಟ್ ಕಾಣಿಸ್ತಿದ್ದೀನಿ ಸರ್. ಸೋಮು, ಈಗ ನಿನ್ ಯಾಕೆ ಹೇಳ್ ಕಳಿಸ್ತೇ ಗೊತ್ತೇನು? ಈ ಮದುವೆ ನಿಲ್ಸ್ಕೊಂಡ್ಸೋದಕ್ಕೆ. ಮದುವೆ ನಿಲ್ಸೋದ ಕಾರಣ? ಅದನ್ನ ನಿನ್ನ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ನೀವು ಹೇಳಲೇಬೇಕು ಸರ್, ಇದು ಆಟ ಅಲ್ಲ, ಒಂದು ಹೆಣ್ಣಿನ ಬಾಳಿನ ಪ್ರಶ್ನೆ. ಸೋಮು, ನೀವಿಬ್ರು ನನ್ನ ಜೀವನದಲ್ಲಿ ಆಟ ಆಡೋದಕ್ಕೆ ಪ್ರಯತ್ನಿಸಿದ್ರಿ, ಆದ್ರೆ ತಕ್ಕ ಸಮಯದಲ್ಲಿ ನಾನು ತಪ್ಪಿಸ್ಕೊಂಡೆ. ಸ್ವಲ್ಪ ಅರ್ಥ ಆಗೋ ಹೇಳ್ತೀರಾ? ನೀನು ಮಾಡಿರೋದೆಲ್ಲ ಅನರ್ಥನೇ ಸರ್. ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ನಾನು ಅವಳ ವಿಷಯ ಏನು ಅಂತ ತಿಳಿದೆ. ಆ ಹುಡುಗಿ ನೀ ಮನೆಗೆ ತಂದ್ಕೋಬೇಕು ಅಂತ ಇದ್ದೆ, ಆದ್ರೆ ಅವಳ ವಿಷಯ ಎಲ್ಲ ತಿಳಿದು ನೀನು ನಿಜ ಏನು ಅಂತ ಹೇಳಬಾರ್ದಾಗಿತ್ತ? ನೀನ್ಯಾಕೆ ಹೇಳ್ತೀಯ? ನಿನಗೆ ಬೇಕಾಗಿರೋದು ಅವಳು ಸಂತೋಷವಾಗಿ ಸೌಕರ್ಯವಾಗಿರಬೇಕು ಅಂತ. ಅವಳು ನಿನ್ನ ಮಾಜಿ ಪ್ರೇಯಸಿ. ನೀನು ಹೀಗೆ ನಂಬಿಕೆ ದ್ರೋಹ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ನೀವ ಈ ರೀತಿ ಮಾತಾಡ್ತಾ ಇದ್ದೀನಿ ಸರ್. ಅವ್ರು ನನ್ನ ಒಡ ಹುಟ್ಟಿದವರು ಅಂತ ತಿಳ್ಕೊಂಡಿದ್ದೀನಿ ಹೊರತು ಬೇರೆ ಯಾವ ಭಾವನೆನೂ ಇಲ್ಲ. ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ನೀವು ನನ್ನ ಬಗ್ಗೆ ಈ ಥರ ಮಾತಾಡ್ತಾ ಇದ್ದೀರಾ? ಹೇಳಿ ಸರ್, ಯಾವ ಆಧಾರದ ಮೇಲೆ ನನ್ನ ಮೇಲೆ ಅಪಾದನೆ ಹೊರಿಸಿದ್ರಿ? ಆಧಾರ ಇಲ್ಲದೆ ನಾನು ಮಾತೇ ಆಡೋದಿಲ್ಲ. ಇದನ್ನು ನೀನು ತಾನೇ ಬರೆದಿದ್ದು? ಹೌದು, ನನ್ನ ಹೆಂಡತಿಗೆ ನಾ ಬರೆದಿದ್ದು. ಶಾರದಾ ಅನ್ನೋದನ್ನು ಹೆಂಡತಿಸ್ರೇನು? ಅದರಲ್ಲೇನು ಸಂದೇಹ? ಸೋಮು, ಇಂದು ನನಗೆ ಮೋಸ ಮಾಡೋದಕ್ಕೆ ನೋಡ್ತಾ ಇದ್ದೀನಿ. ನಿಮ್ಮ ಪ್ರೇಮದ ವ್ಯವಹಾರ ಬಹಿರಂಗವಾಗಬಾರ್ದು ಅಂತ ಶಾರದಾ ಕಮಲ ಆದ್ಲು. ಈಗ ಕಾಗದ ನೋಡಿದ ಮೇಲೆ ನಿಜ ಬಯಲಾಗುತ್ತಲ್ಲ ಅಂತ ನಿನ್ನ ಹೆಂಡತಿನೇ ಶಾರದಾ ಅಂತ ಕರಿತಾ ಇದೆಯಲ್ಲ. ಓ, ನೀವ್ ಯಾಕೆ ಹೀಗೆ ಮಾತಾಡ್ತಿದ್ದೀರ ಅಂತ ನನಗೀಗ ಗೊತ್ತಾಯ್ತು. ಕಮಲಾನ ಶಾರದಾ ಅಂತ ತಿಳ್ಕೊಂಡಿದ್ದೆ. ಅವಳು ಶಾರದಾ ಅಲ್ಲ, ಕಮಲ ಅಂತ ನಾನು ನಿರೂಪಿಸಿದ್ರೆ ನಿಮ್ ಸಂದೇಹ ತೀರುತ್ತ? ಅದು ಸಾಧ್ಯವೇ ಇಲ್ಲ. ಸಾಧ್ಯ ಇದೆ ಸರ್, ಬನ್ನಿ ಬನ್ನಿ ಸರ್, ಬನ್ನಿ ಬನ್ನಿ ಸರ್. ಶಾರದಾ, 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 ನಮ್ ಶಂಕರ್ ಅವ್ರಿಗೆ ಕಮಲನ ಹೆಸರು ಶಾರದಾ ಅಂತ ಯಾರೋ ಹೇಳ್ಬಿಟ್ರಂತೆ. ಅದನ್ನೇ ನಂಬಿ ಇವ್ರು ಮದುವೆನೇ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಮಲಾನೇ ಬಂದು ನಾ ಶಾರದಾ ಅಲ್ಲ ಅಂತ ಹೇಳಿದ್ರೆ ಇವ್ರ ಸಂದೇಹ ನಿವಾರಣೆ ಆಗುತ್ತೋ ಇಲ್ವೋ, ಅದಕ್ಕೋಸ್ಕರ ಇವ್ರನ್ನ ಕರ್ಕೊಂಬಂದೆ. ಕರಿ ಕಮಲನ್ನ. ಯಾಕೆಂದು ನಿಂತಿದ್ದೆ? ಹೋಗ್ ಕಮಲನ್ ಕರಿ. ನಿಮ್ಮ ಮಾಲೀಕರ ಸಂದೇಹ ನಾ ನಿವಾರಿಸ್ತೀನಿ. ನೀವು ತಿಳ್ಕೊಂಡಿರೋ ಹಾಗೆ ಅವಳು ಕಮಲ ಅಲ್ಲ. ಕಮಲ ಅಲ್ಲ, ಹಾಗಾದ್ರೆ ಯಾರು? ಅವಳೇ ಶಾರದಾ. ಹಾಗಾದ್ರೆ ನೀನು? ನಿಮ್ಮ ರೂಪಕ್ಕೆ ಮನಸೋತು ನನ್ನ ಸ್ನೇಹಿತಿಗೆ ಮೋಸ ಮಾಡಿ ನಿಮ್ಮನ್ನು ಮದುವೆಯಾಗಿ ನಿಮ್ಮ ನೆಮ್ಮದಿನೇ ಹಾಳು ಮಾಡಿದ ಮಹಾಪಾಪಿ ನಾನು. ನಾನೇ ಕಮಲ, ಕಮಲ ನಾನು. ನೀನು ಕಮಲನ? ಅಯ್ಯೋ ಪಾಪಿ, ನಿನ್ನಿಂದ ಎಷ್ಟು ಜನರ ನೆಮ್ಮದಿ ಹಾಳಾಯ್ತು ನೋಡಿದ್ಯಾ? ನಿನ್ನ ಸ್ನೇಹಿತೆಗೆ ದೊಡ್ಡ ದ್ರೋಹ ಮಾಡಿ ನಾನೇ ಶಾರದ ಅಂತ ನನ್ನ ಜೊತೆ ಸಂಸಾರ ಮಾಡೋದಕ್ಕೆ ನಿನಗೆಷ್ಟು ಧೈರ್ಯ ಇರಬೇಕು? ನೀನು ಒಬ್ಬ ಹೆಣ್ಣ ಅಲ್ಲ, ನೀನ್ ಹೆಣ್ಣಲ್ಲ. ನಿನ್ನಂಥವಳು ಬದುಕಿರಬಾರ್ದು, ನಿನ್ನಂಥವಳು ಬದುಕಿರಬಾರ್ದು, ನಿನ್ನಂಥವಳು ಬದುಕಿರಲೇಬಾರ್ದು. ನಾನು ಕೊಂದು ಬಿಡ್ಲಿ, ನಾನು ಸಾಯ್ಬೇಕಾದವಳು, ಅವಳು ಬಾಳ್ಬೇಕಾದವಳು. ನಾನು ಮಾಡಿದ ದ್ರೋಹಕ್ಕೆ ಅವಳಿಗೆ ದಂಡನೆ ಆಗ್ಬಾರ್ದು ಸರ್. ಶಾರದಾ ಒಳ್ಳೆವಳು, ಇವರು ಕಲೆ ನೋಡಿ ಅವಳು ಆಸೆ ಪಟ್ಲೆ ಹೊರತು ಒಬ್ಬರನ್ನೊಬ್ಬರು ಕಣ್ಣಿಂದ ಕೂಡ ನೋಡಿಲ್ಲ ಸರ್. ಅವಳಿಗೆ ದ್ರೋಹ ಮಾಡಿ ಇವ್ರನ್ನ ಮದುವೆ ಆದೆ. ಅವಳು ದೊಡ್ಡ ಮನಸ್ಸಿನಿಂದ ತನ್ನ ಪ್ರೇಮನೇ ತ್ಯಾಗ ಮಾಡಿದ್ಲು. ತಾನೇ ಶಾರದೆ ಅಂತ ಇವ್ರಿಗೂ ತಿಳಿದ ಹಾಗೆ ನಡ್ಕೊಂಡ್ಲು. ಅವಳ ಮೇಲೆ ಸಂದೇಹ ಪಟ್ಟು ಅವಳು ಬಾಳ್ನ ಹಾಳು ಮಾಡಬೇಡಿ ಸರ್. ನೀವು ನಿರ್ಧಾರ ಮಾಡಿದ ಹಾಗೆ ಅವಳನ್ನೇ ಮದುವೆ ಆಗ್ಬೇಕು.
ನನ್ನ ಶಾರದ ಮದುವೆ ವಿಜೃಂಭಣೆಯಾಗಿ ನಡೆಯಬೇಕು. ಅದನ್ನ ನಾನು ಕಣ್ಣಾರ ನೋಡಬೇಕು ಸರ್. ಶಾರದ ಶಾರದ ಕಮಲಾ ನಿನ್ ಮಿಸ್ ಅಮ್ಮ ಎಲ್ಲಿಮ್ಮ? ನಿನ್ ಹತ್ರನೂ ಹೇಳ್ದೆ ಹೊರಟೋದ್ಲ ಶಾರದ. ನೀನೆಲ್ಲಮ್ಮ ಹೋದೆ ಅಣ್ಣ ಶಾರದ ನೋಡಿದ್ಯ? ಶಾರದ ನೀನ್ ತಾನಮ್ಮ ಶಾರದ. ಹಾಗೇಳಿ ನೀನ್ ತಾನೇ ಊರೆಲ್ಲ ಮೋಸ ಮಾಡಿದೆ. ನೀನಾದ್ರೂ ಚೆನ್ನಾಗಿದ್ಯಾ? ಹೆಚ್ಚುಚ್ಚು ಮಾತಿನಿಂದ ನನ್ನ ಕೊಲ್ಬೇಡ. ನಾನ್ ಮಾಡಿದ ತಪ್ಪಿಗೆ ದೇವರು ನನ್ನ ದಂಡಿಸ್ತಾನೆ ಇದ್ದಾರೆ. ನೀನು ದಂಡಿಸ್ಬೇಡಣ್ಣ. ತೆರಿಬಿಟ್ಟು ಶಾರದ ಎಲ್ಲಿದ್ದಾನೆ ಹೇಳಣ್ಣ ಹೇಳು. ಸಂಪತ್, ಶಾರದ ಎಲ್ಲೋಗಿದ್ದಾರೆ ಅಂತ ಗೊತ್ತಾ? ನಿರಪರಾಧಿ ಆದ ಅವಳ ಬಾಳಿಗೆ ಕಳಂಕ ಹಚ್ಚಿ ಅವಳ ಜೀವನದಲ್ಲಿ ಸೋಲ ಹಾಗೆ ಮಾಡಿದ್ರಿ. ಅವಳು ಎಲ್ಲಿದ್ರು ನಿಮಗೇನು? ಸಂಪತ್, ಶಾರದ ಎಲ್ಲಿದ್ದಾಳು? ಜೀವನದಲ್ಲಿ ಬೇಸತ್ತವ್ರು ಎಲ್ಲಿಗೆ ಹೋಗ್ತಾರೆ? ಕೆರೆನೋ ಬಾವಿನೋ? ಹಾಗೆ ಹೇಳ್ಬೇಡಣ್ಣ. ಶಾರದ ನನ್ನ ಸಹಾಯ ಬಿಡಲ್ಲ. ಹೇಳಣ್ಣ ಶಾರದ ಎಲ್ಲಿದ್ದಾಳೆ ಹೇಳ ಹೇಳಣ್ಣ. ಶಾರದ ತಾನೇ ನೋಡ್ಬೇಕು. ಬನ್ನಿ. ಹೆಸರಿಟ್ಟುಕೊಂಡೆ ಬಾಳ್ದೆ, ಆದರೆ ನೀನ್ ನನ್ನ ಹೆಸರಿಟ್ಟುಕೊಂಡು ಎಂತ ಅಪವಾದ ಗುರಿಯಾದ. ನೀನ್ ಬಾಳ ಚೆನ್ನಾಗಿರ್ಬೇಕು ಅಂತ ನಾನ್ ನಿಜ ಸಂಗತಿನೆಲ್ಲ ಹೇಳ್ಬಿಟ್ಟೆ ಹೇಳ್ಬಿಟ್ಟೆ ಅಕ್ಕ. ಅಕ್ಕ, ಸತ್ಯಕ್ಕೆ ದೇವರಷ್ಟೇ ಆಯಸ್ಸು, ಅದು ಯಾವತ್ತೂ ಸಾಯೋದಿಲ್ಲ. ಆದ್ರೆ ಸುಳ್ಳು ಮನುಷ್ಯನಾಗೆ ಅಲ್ಪ ಆಯಸ್ಸು, ಅದು ಸಾಯಲೇಬೇಕು. ಅದಕ್ಕೆ ಅಕ್ಕ ಸತ್ಯ ಹೊರಗೆ ಬಂದಿತ್ತು. ಒಂದೊಳ್ಳೆ ಕಾರ್ಯ ನಡಿಬೇಕಾದ ಸಂದರ್ಭದಲ್ಲಿ ಸಂದೇಹ ಅನ್ನೋ ಮುಳ್ಳ ಅಡ್ಡವಾಗಿ ಬಂತು. ಈಗ ನನ್ನ ಮನಸ್ಸಿನಲ್ಲಿ ಯಾವ ಸಂದೇಹನೂ ಇಲ್ಲ. ನಿನ್ನ ಮದುವೆ ಆವಾಗ ನಾನು ಸಿದ್ಧವಾಗಿದ್ದೀನಿ. ಜೀವನದಲ್ಲಿ ಗಂಡಸರು ಎಂಥ ದೊಡ್ಡ ತಪ್ಪು ಮಾಡಿದ್ರು, ಹೆಂಗಸರು ಅದನ್ನೆಲ್ಲ ಮರೆತು ಅವರ ಜೊತೆಯಲ್ಲಿ ಬಾಳ್ತಾರೆ. ಅದೇ ಹೆಂಗಸಾದವಳು ತಿಳಿಯದೆ ಒಂದು ಸಣ್ಣ ತಪ್ಪು ಮಾಡಿದ್ರು ಅದನ್ನೇ ದೊಡ್ಡದಾಗಿ ಮಾಡಿ ಅವಳು ಬಾಳೋಕೆ ಸಾಧ್ಯವಿಲ್ಲದಾಗಿ ಮಾಡಿಬಿಡ್ತಾರೆ ನಿಮ್ಮಂಥ ಗಂಡಸರು. ಅಂಥ ಪ್ರಪಂಚದಲ್ಲಿ ಬಾಳೋಕ್ಕಿಂತ ಮೋಸ ಕಪಟ ತಿಳಿಯದೇ ಇರು, ಈ ಹಸುಮಕ್ಕಳ ಜೊತೆಯಲ್ಲಿ ಬಾಳ್ಬೇಕು ಅಂತ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಕರಿಬೇಡಿ ಅಕ್ಕ. ನಮಗೋಸ್ಕರ ಅಲ್ದಿದ್ರು, ತಾಯಿ ಇಲ್ದಿರೋ ಈ ಮಗುಗೋಸ್ಕರ ಆದ್ರೂ ನಿನ್ನ ನಿರ್ಧಾರನ ಬದಲಾಯಿಸ್ಕೋಕ್ಕ. ತಾಯಿ ಇಲ್ಲದೆ ಎಷ್ಟೋ ಅನಾಥ ಮಕ್ಕಳಿಗೆ ನಾನು ತಾಯಿ ಆಗ್ತಾ ಇದ್ದೀನಿ. ಅವರ ಪೈಕಿ ಶಾಂತಿಗೆ ಸ್ಥಾನ ಇಲ್ಲ ಅಂತೀಯ? ನೀನ್ ನಿನ್ನ ನಿರ್ಧಾರನ ಬದಲಾಯಿಸೋಲ್ಲ ಅಂತಾಯ್ತು. ಶಾಂತಿನೂ ನಿನ್ ಬಿಟ್ಟಿರಲ್ಲ ಅಂತಾಳೆ. ಶಾಂತಿನೂ ಇಲ್ಲೇ ಇರಲಿ. ಜೀವನದಲ್ಲಿ ನಾವೊಂದು ಚಿಕ್ಕ ವಸ್ತುನ ಕಳ್ಕೊಂಡ್ರು ಅದೆಷ್ಟು ಸಂಕಟ ಪಡ್ತೀವಿ. ಆದರೆ ಶಾರದ, ನಿಮ್ಮ ಬಾಳೆ ಹಾಳಾಗಿ ಹೋಗ್ತಿದೆ ಅಂತ ಗೊತ್ತಿದ್ದು ಸ್ನೇಹಕ್ಕೋಸ್ಕರ ನೀವು ಮಾಡಿದಿರಲ್ಲ ತ್ಯಾಗ, ಅದು ತುಂಬಾ ದೊಡ್ಡದು.
ತುಂಬಾ ದೊಡ್ಡದು. ಎಲ್ರಿಗೂ ಟಾಟಾ ಹೇಳ್ಬಿಡಮ್ಮ.